Freeze alone. Freeze alone. Freeze alone. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಫ್ರೀಸ್ ಅಲೋನ್, ಫ್ರೀಸ್ ಅಲೋನ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸುಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ದೇವರು ಕರುಣಾಮಯಿ, ದೇವರು ಪ್ರೀತಿಮಯಿ, ದೇವರು ಸರ್ವಶಕ್ತರು, ದೇವರು ದಯಾಸಾಗರರು, ದೇವರು ಪರಿಶುದ್ಧರು, ಪರಿಶುದ್ಧರು. ಹೀಗೆ ಪರಿಶುದ್ಧರಾಗಿರುವಂತಹ ದೇವರ ಸಾನ್ನಿಧ್ಯ ನಾವು ಪ್ರತಿದಿನವೂ ಬೆಳಗಿನ ಜಾವದಲ್ಲಿಯೂ, ಮಧ್ಯಾಹ್ನದಲ್ಲಿಯೂ, ರಾತ್ರಿಯಲ್ಲಿ ಕುಳಿತು ನಾವು ಧ್ಯಾನಿಸುತ್ತಾ ಇರುತ್ತೇವೆ, ಪ್ರಾರ್ಥಿಸುತ್ತಾ ಇರುತ್ತೇವೆ. ಪ್ರಿಯರೇ, ನಾವು ಈ ದಿನ ಒಂದು ವಿಜೃಂಭಣೆಯ ಮಹೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಅದು ಪೆಂತಕೋಸ್ತ್ ಮಹೋತ್ಸವ. ಪೆಂತಕೋಸ್ತ್ ಮಹೋತ್ಸವ ಪವಿತ್ರಾತ್ಮರ ಆಗಮನದ, ಅಂದರೆ ಪವಿತ್ರಾತ್ಮರು ಮೊಟ್ಟ ಮೊದಲಿಗೆ ಸ್ವರ್ಗದಿಂದ ಪ್ರೇಷಿತರ ಮೇಲೆ ಇಳಿದು ಬಂದಂತಹ ಒಂದು ಮಹಾ ಅನುಭವದ ಮಹೋತ್ಸವ, ಧರ್ಮಸಭೆಯ ಒಂದು ಉಗಮದ ದಿನ. ಪ್ರೀಸಲು, ಪ್ರೀಸಲು, ಪ್ರೀಸಲು. ಇವತ್ತು ತುಂಬಾ ಶ್ರೇಷ್ಠವಾದಂತಹ ದಿನ. ಹೀಗೆ ದೇವರು ಈ ಲೋಕದಲ್ಲಿ ಇದ್ದರು, ಹಾಗೆಯೇ ದೇವರು ಈ ಲೋಕದಲ್ಲಿ ತನ್ನ ಪ್ರಿಯಪುತ್ರನನ್ನ, ಪ್ರವಾದಿಗಳನ್ನು ಕಳುಹಿಸಿದರು, ಪ್ರವಾದಿಗಳ ಮೂಲಕವಾಗಿ ತಾವು ಯಾರೆಂಬುದನ್ನು ಪ್ರಕಟಿಸಿದರು, ಪ್ರವಾದಿಗಳ ಮೂಲಕವಾಗಿ ಮಾತನಾಡಿದರು, ಪ್ರವಾದಿಗಳ ಮೂಲಕವಾಗಿ ಮಹತ್ಕಾರ್ಯಗಳನ್ನು ಮಾಡಿದರು, ಪ್ರವಾದಿಗಳ ಮೂಲಕವಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದರು, ಪ್ರವಾದಿಗಳ ಮೂಲಕವಾಗಿ ನಾನೇ ಸರ್ವಶಕ್ತ, ನಾನೇ ನಿಜ ದೇವರು ಎಂಬುದನ್ನು ಪ್ರಕಟಿಸಿದರು, ಹಾಗೆಯೇ ತನ್ನ ಪ್ರಿಯ ಪುತ್ರನನ್ನು ಸಹ ಈ ಲೋಕಕ್ಕೆ ಕಳುಹಿಸಿದರು. ತನ್ನ ಪ್ರಿಯ ಪುತ್ರನನ್ನು ಈ ಲೋಕಕ್ಕೆ ಕಳುಹಿಸಿ ನಾನೇ 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 ನಿಮ್ಮ ದೇವರು ಎಂಬುದನ್ನು ವ್ಯಕ್ತಪಡಿಸಿದರು. ತನ್ನ ಪ್ರಿಯ ಪುತ್ರನ ಮೂಲಕವಾಗಿ ನನ್ನ ತಂದೆ, ನನ್ನ ತಂದೆ, ನನ್ನ ತಂದೆ ಎಂಬುವಂತಹ ನುಡಿಗಳನ್ನು ನುಡಿಯುವಂತೆ ಮಾಡಿದರು. ಹಾಗೆಯೇ ತನ್ನ ಪ್ರಿಯ ಪುತ್ರನ ಮೂಲಕವಾಗಿ ಪವಿತ್ರಾತ್ಮರನ್ನ ಪ್ರದಾನ ಮಾಡಿದರು, ಪವಿತ್ರಾತ್ಮರನ್ನ ಈ ಲೋಕಕ್ಕೆ ಕಳುಹಿಸಿಕೊಟ್ಟರು. ಹಾಗೆಯೇ ತನ್ನ ಪ್ರಿಯ ಪುತ್ರನ ಬಳಿಕ ನಾವು ನೋಡುತ್ತೇವೆ ಪ್ರೇಷಿತರ ಮೇಲೆ ಪವಿತ್ರ ಆತ್ಮನನ್ನು ಕಳುಹಿಸಿಕೊಟ್ಟರು. ದಾಸದಾಸಿಯರ ಮೇಲೆ ನನ್ನ ಆತ್ಮನ್ನು ನಾನು ಸುರಿಸುವೆನು, ಮೊಲಗೂಸುಗಳ ಮೇಲೂ ನಾನು ನನ್ನ ಪವಿತ್ರ ಆತ್ಮನ ಸುರಿಸುವೆನು ಎಂಬುದಾಗಿ ಹೇಳಿದರು. ವೃದ್ಧರ ಮೇಲೆ ನನ್ನ ಪವಿತ್ರ ಆತ್ಮನ ಸುರಿಸುವೆನು ಎಂಬುದಾಗಿ ಹೇಳಿದರು. ಯುವಕ ಯುವತಿಯರ ಮೇಲೆ ನನ್ನ ಪವಿತ್ರ ಆತ್ಮನ ಸುರಿಸುವೆನು ಎಂಬುದಾಗಿ ಹೇಳಿದರು. ಎಲ್ಲ ಜನಾಂಗಗಳ ಮೇಲೆ ನನ್ನ ಪವಿತ್ರ ಆತ್ಮನ ಸುರಿಸುವೆನು ಎಂಬುದಾಗಿ ಹೇಳಿದರು. ಇದು ದೇವರ ವಾಗ್ದಾನ, ಇದು ದೇವರ ವಾಗ್ದಾನ. ಇವತ್ತು ಇದು ನೆರವೇರ್ತಾ ಇದೆ, ಆದರೆ ಎಷ್ಟೋ ಜನರ ಕಣ್ಣುಗಳು ಕಾಣ್ತಾ ಇಲ್ಲ ಅಷ್ಟೇ. ಪ್ರಿಯರೇ, ಪವಿತ್ರಾತ್ಮರು ಎಂದು ನಾವು ಚಿಂತಿಸುವಾಗ, ಇದನ್ನ ಈ ಸ್ವರ್ಗೀಯ ಮನ ಶುಶ್ರೂಷೆಯಲ್ಲಿ ಪವಿತ್ರಾತ್ಮರು ಎಂದು ನಾವು ಚಿಂತಿಸುವಾಗ ಮೊಟ್ಟ ಮೊದಲಿಗೆ ನಾವು ಚಿಂತಿಸಬೇಕಾಗಿರುವಂತಹ ಒಂದು ಚಿಂತನೆ, ಹೂ ಇಸ್ ಹೋಲಿ ಸ್ಪಿರಿಟ್, ಯಾರು ಪವಿತ್ರ ಆತ್ಮರು? ಆದಿಕಾಂಡದಲ್ಲೇ ಮೊದಲನೇ ಅಧ್ಯಾಯದಲ್ಲೇ ಮೊದಲನೇ ವಾಕ್ಯದಲ್ಲಿ ನೋಡುತ್ತೇವೆ, ಪವಿತ್ರಾತ್ಮರು ಜಲರಾಶಿಯ ಮೇಲೆ ಚಲಿಸುತ್ತಾ ಇದ್ದರು. ದ ಫಸ್ಟ್ ವರ್ಡ್, ಪವಿತ್ರಾತ್ಮರು ಜಲರಾಶಿಯ ಮೇಲೆ ಚಲಿಸುತ್ತದೆ ಅಂದರೆ ಅಕಾರ ವಿಕಾರವಿಲ್ಲದ ಈ ಲೋಕದಲ್ಲಿ ಪವಿತ್ರಾತ್ಮರು ಆದಿಯಲ್ಲಿಯೇ ಇದ್ದರು, ತಂದೆ ದೇವರೊಂದಿಗೆ ಇದ್ದರು, ತಂದೆ ದೇವರೊಂದಿಗೆ ಇದ್ದರು, ತಂದೆ ದೇವರೇ ಆಗಿದ್ದರು. ಹಾಗೆಯೇ ವಾಕ್ಯವಾದವರು ಆದಿಯಲ್ಲಿಯೇ ವಾಕ್ಯವಾದವರಿದ್ದರು, ಅವರೇ ಯೇಸುಕ್ರಿಸ್ತರು. ಆದಿಯಲ್ಲಿಯೇ ವಾಕ್ಯವಿತ್ತು, ಆ ವಾಕ್ಯವೇ ಜೀವವಾಯಿತು, ಆ ವಾಕ್ಯವೇ ಜ್ಯೋತಿಯಾಯಿತು,
ಅನಾದಿಕಾಲದಿಂದಲೇ ಇದ್ದವರು ಅದೇ ಯೇಸುಕ್ರಿಸ್ತರು, ತ್ರಯತ್ವದಲ್ಲಿ ಒಂದಾಗಿರುವಂಥವರು. ಪ್ರಿಸ್ಲೋ ಪವಿತ್ರಾತ್ಮರು ದೇವರ ಕರವಾದವರು, ದೇವರ ನುಡಿಯಾದವರು. ಹೋಲಿ ಸ್ಪಿರಿಟ್, ಪವಿತ್ರಾತ್ಮರು ದೇವರ ನುಡಿಯಾದವರು, ಶಬ್ದವಾದವರು, ಕರವಾದವರು, ಸಕಲವನ್ನ ಸಕಲ ಸೃಷ್ಟಿಗೆ ಕಾರಣರಾದವರು, ಕ್ರಿಯೆ ಮಾಡುವವರು ಪವಿತ್ರಾತ್ಮರು. ಈ ಪವಿತ್ರಾತ್ಮರು ಅನಾದಿಯಿಂದಲೇ ಇದ್ದವರು. ಇವರಿಗೆ ರೂಪವಿಲ್ಲ. ಆತ್ಮಸ್ವರೂಪಿಯಾದವರು. ತಂದೆಯೊಡನೆ ವಾಸ ಮಾಡಿದರು, ತನ್ನ ಪ್ರಿಯ ಪುತ್ರನೊಂದಿಗೂ ವಾಸ ಮಾಡಿದರು, ಇಂದು ನಮ್ಮೊಂದಿಗೂ ಸಹ ವಾಸ ಮಾಡುತ್ತಾ ಇದ್ದಾರೆ. ದಾಹಗೊಳ್ಳುವನೊಂದಿಗೆ ಬಂದು ವಾಸ ಮಾಡುತ್ತಾರೆ. ಪ್ರೈಸ್ತರು ಆತ್ಮಸ್ವರೂಪಿಯಾದರು. ಹೂ ವೆನ್ ಕಾಲ್ ಎವ್ರಿ, ಯಾರೆಲ್ಲ ಕರೆಯುತ್ತಾರೋ ಅವರೊಂದಿಗೆಲ್ಲ ಬರುವವರು. ಯಾಕೆಂದ್ರೆ ಯೇಸುಸ್ವಾಮಿ ಹೋಗುವಾಗ ತನ್ನಲ್ಲಿದ್ದಂತಹ ಪವಿತ್ರ ಆತ್ಮರನ್ನ ನಮಗೆ ಬಿಟ್ಟು ಹೋಗಿದ್ದಾರೆ. ನಾನು ಹೋಗದ ಹೊರತು ಪವಿತ್ರ ಆತ್ಮರು ನಿಮ್ಮಲ್ಲಿಗೆ ಬರಲಾರನು, ಅವನು ಬಂದು ನಿಮ್ಮ ಪರವಾಗಿ ನನ್ನ ಪಿತನಲ್ಲಿ ಭಿನ್ನಯಿಸುವನು. ಪ್ರೈಸ್ಲೋ ಸೇವರಿ ಬಡಿ ಪ್ರೈಸ್ಲೋ ಪ್ರಿಯರೇ, ಪವಿತ್ರ ಆತ್ಮರು ಯಾರು ಎಂಬುದನ್ನು ನಾವು ಕಲ್ತ್ಕೊಳ್ಬೇಕು. ಆದ್ರೆ ಇವತ್ತು ನೋಡಿ, ಇವತ್ತು ಕೆಲವರು ಪವಿತ್ರ ಆತ್ಮರ ಫಲಗಳನ್ನು ಲಕ್ಷಿಸೋದಿಲ್ಲ, ಪವಿತ್ರ ಆತ್ಮರ ವರಗಳನ್ನು ಮಾತ್ರ ಲಕ್ಷಿಸ್ತಾರೆ. ಪವಿತ್ರಾತ್ಮ ವರಗಳನ್ನ ಲಕ್ಷಿಸೋದಿಲ್ಲ. ಅಂದ್ರೆ ನಾನು ಗುಣಪಡಿಸ್ಬೇಕು, ದೆವ್ವ ಬಿಡಿಸ್ಬೇಕು, ನಾನು ಹಾಗೆ ಮಾಡ್ಬೇಕು, ಬರೀ ವರದಾನಗಳ ಬಗ್ಗೆಯೇ ಚಿಂತನೆಯಲ್ಲಿದ್ದು ವರದಾನಿಗಳಿಗಾಗಿಯೇ ಧ್ಯಾನಗಳಿಗೆ ಹೋಗಿ ವರದಾನಗಳಿಗಾಗಿಯೇ ಉಪವಾಸ ಮಾಡ್ತಾ ವರದಾನಗಳಿಗಾಗಿಯೇ ಅಂಬಲಿಸ್ತಾ ಇರುವಂತಹ ಎಷ್ಟೋ ಜನ ವ್ಯಕ್ತಿಗಳನ್ನ ಇವತ್ತು ನಾವು ನೋಡ್ತೇವೆ, ಗಿಮಿಕ್ಗೆ ಒಳಪಡುವಂತಹ ವ್ಯಕ್ತಿಗಳು. ದೇವರ ವರದಾನಗಳು ಇಲ್ಲದಿದ್ದರೂ ಸಹ ತಾವಾಗಿ ಆ ವರದಾನಗಳನ್ನ ಪ್ರಕಟಿಸಲು ಇಚ್ಛಿಸುವವರು. ಅದು ತಪ್ಪು ಎಂದು ಹೇಳಲಿಕ್ಕಾಗುವುದಿಲ್ಲ, ಅಂದ್ರೆ ಅವರಲ್ಲಿರುವಂತ ಒಂದು ದಾಹ, ಒಂದು ಆಸೆ ಎಂಬುದಾಗಿ ಹೇಳಬಹುದು ಅಷ್ಟೇ. ಇನ್ನೂ ಕೆಲವರು ಪವಿತ್ರಾತ್ಮರ ವರಗಳನ್ನು ಹೀನೈಸಿ ಪವಿತ್ರಾತ್ಮರ ಫಲಗಳಿಗಾಗಿ ಮಾತ್ರ ಪ್ರಾಮುಖ್ಯತೆಯನ್ನು ಕೊಡುವವರಾಗಿದ್ದಾರೆ. ಎಷ್ಟೋ ಜನ ಪವಿತ್ರಾತ್ಮರ ವರಗಳನ್ನ ಹೀನೈಸ್ತಾರೆ. ನೋಡಿ, ಕೆಲವರು ಹೀನೈಸುವುದಂದ್ರೆ ಕೆಲವರು ವರದಾನಗಳಿರೋರನ್ನ ಟೀಕೆ ಮಾಡ್ತಾರೆ, ನಿಜವಾದ ವರದಾನಗಳನ್ನ ಪಡ್ಕೊಂಡವ್ರನ್ನ ಟೀಕೆ ಮಾಡ್ತಾರೆ, ಕ್ರಿಟಿಸೈಸ್ ಮಾಡ್ತಾರೆ, ದೂಷಣೆ ಮಾಡ್ತಾರೆ, ನಿಂದನೆ ಮಾಡ್ತಾರೆ. ನನಗೆ ನನ್ನ ಮಿತ್ರರು ಒಂದು ವಿಡಿಯೋ ಕ್ಲಿಪ್ ಅನ್ನ ಕಳಿಸಿದ್ರು. ನಾನು ಮೊನ್ನೆ ಕಳಿಸುವಾಗ ನಾನು ಅದನ್ನು ನೋಡಿದೆ. ಅಲ್ಲಿ ಆ ವಿಡಿಯೋ ಕ್ಲಿಪ್ ಒಂದು 8 ನಿಮಿಷದ ಕ್ಲಿಪ್. ಅದರಲ್ಲಿ ರಕ್ಷಣೆ ಹೊಂದಬೇಕು ಹಾಗೂ ದೇವರ ಆತ್ಮರನ್ನು ಪಡೆದುಕೊಳ್ಳಬೇಕು ಎಂಬುವಂತಹ ವಿಷಯವನ್ನು ಕುರಿತಾದಂತಹ ಒಂದು ಚರ್ಚೆ. ಸೊ ನಿಜವಾಗಿ ಅದು ಒಂದು ಒಳ್ಳೆಯ ಚರ್ಚೆಯೇ ಹೌದು, ಆದರೆ ಅಲ್ಲಿ ಕೊನೆಯ ಗಳಿಗೆಯಲ್ಲಿ ಆ ಪವಿತ್ರಾತ್ಮ ವರವನ್ನ ಟೀಕೆ ಮಾಡಿದ್ದಾರೆ, ಲೇವಡಿ ಮಾಡಿದ್ದಾರೆ. ಯಾಕೆ ಈ ಪದವನ್ನ ಹೇಳ್ತಾ ಇದ್ದೇನೆ ಅಂದ್ರೆ, ನೋಡಿ, ಪವಿತ್ರ ಆತ್ಮರನ್ನ ಹಲವಾರು ಜನ ಹಲವಾರು ವಿಧದಲ್ಲಿ ಅನುಭವನ ಪಡೆದುಕೊಳ್ತಾರೆ, ಅನುಭವದಲ್ಲಿ ಇಂದಿಗೂ ಸಹ ಜೀವಿಸ್ತಾ ಇದ್ದಾರೆ. ಅಲ್ಲಿ ಯಾವ ವಿಷಯವನ್ನು ಕುರಿತು ಲಕ್ಷ್ಯ ತೋರಿಸದೆ ಲೇವಡಿ ಮಾಡಿರುವಂತ ವಿಷಯ ಏನೆಂಬುದಾದರೆ, ಕೆಲವು ಸಾರಿ ಪ್ರಾರ್ಥನೆ ಮಾಡುವಾಗ ಹಲವಾರು ಜನ ಕುಸಿದು ಬೀಳ್ತಾರೆ, ಹೌದಲ್ಲ? ನಾನು ಸಹ ಪ್ರಾರ್ಥನೆ ಮಾಡುವಾಗ ಹಲವಾರು ಜನ ಕುಸಿದು ಬಿಡುವುದು, ಅವರನ್ನು ಮುಟ್ಟದೇ ಅವರು ಕುಸಿದು ಬಿಡುವುದುಂಟು. ಇವತ್ತಿಗೆ ಎಷ್ಟೋ ಜನ ಇಂಟರ್ನ್ಯಾಷನಲ್ ಪ್ರೀಚರ್ಸ್ ಒಮ್ಮೆ ಕೈ ಬೀಸಿದ್ರೆ ಸಾವಿರಾರು ಜನ ಕುಸಿದು ಬೀಳ್ತಾರೆ. ಒಮ್ಮೆ ಕೈ ಬೀಸಿದ್ರೆ ಸಾಕು, ಸಾವಿರಾರು ಜನ ಕುಸಿದು ಬಿಡ್ತಾರೆ. ಪ್ರಿಯರಿಗೆ, ಹಲವಾರು ಕ್ಲಿಪ್ಗಳನ್ನ ನೀವು ನೋಡಿರ್ಬೋದು, ಅಥವಾ ಹಲವಾರು ವಿಶ್ವಾಸಿಗಳ ನಿಮಿತ್ತವಾಗಿ ಧ್ಯಾನಗಳಲ್ಲಿ ನಡೆಯುವಂತ ಈ ಒಂದು ಸನ್ನಿವೇಶಗಳನ್ನ ನೀವು ನೋಡಿರಬಹುದು. ಇದರಲ್ಲಿ ಕೆಲವರು ಬೇಕು ಅಂತ ತಲೆ ಮೇಲೆ ಕೈ ಇಟ್ಟು ಕೆಳಗೆ ದಬ್ಬುವವ್ರನ್ನು ಸಹ ನೋಡಿರ್ಬೋದು, ಬಿಳೋ ತನಕ ತಲೆ ಮೇಲೆ ಕೈ ಇಟ್ಟು ಅಮುಕವ್ರನ್ನ ನೋಡಿರ್ಬೋದು. ಇದೆಲ್ಲ ತಪ್ಪು.
ಆದ್ರೆ ಅಲ್ಲಿ ಆ ಸಹೋದರರು ಹೇಳಿದ್ದಾರೆ, ಪವಿತ್ರಾತ್ಮ ವರವನ್ನ ಪಡೆಯುವವನು ಸದೇ ಪವಿತ್ರಾತ್ಮರ ಒಂದು ವ್ಯಕ್ತಿಯ ಮೇಲೆ ಬರುವಾಗ ಕೈಗಳನ್ನಿತ್ತು ಚಾಚುವಾಗ ಅವನು ಮುಂದೆ ಬೀಳಬೇಕು, ಹಿಂದೆ ಬೀಳಬಾರದು. ಹಿಂದೆ ಬಿದ್ದರೆ ಅವನು ಪವಿತ್ರಾತ್ಮರಿಂದ ಬಿದ್ದವನಲ್ಲ, ಮುಂದೆ ಮೊಕ್ಕಡಿಯಾಗಿ ಬಿದ್ದವರೆ ಮಾತ್ರ ಅವನು ಪವಿತ್ರಾತ್ಮರನ್ನು ಪಡೆದವನು ಎಂಬುದಾಗಿ ಹೇಳಿದ್ದಾರೆ. ಮಾತ್ರವಲ್ಲ, ಈಗ ಬೀಳುವುದೆಲ್ಲವೂ ಪವಿತ್ರಾತ್ಮರಲ್ಲ ಎಂಬುದಾಗಿ ಹೇಳಿದ್ದಾರೆ. ನಾನು ಪವಿತ್ರಾತ್ಮರನ್ನು ಕುರಿತು ವಾದ ವಿವಾದ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಯಾಕೆಂದರೆ ಯಾವ ವಿಷಯದಲ್ಲಿ ನಾವು ವಾದ ಮಾಡಿದರೂ ನಮಗೆ ಕ್ಷಮೆ ಇದೆ. ಪವಿತ್ರಾತ್ಮರನ್ನು ಕುರಿತು ವಾದ ಮಾಡುವಾಗ ನಮಗೆ ಕ್ಷಮೆ ಇಲ್ಲ, ಅವರಿಗೆ ವಿರುದ್ಧವಾಗಿ ಮಾತನಾಡಲಿಕ್ಕೆ ನಮಗೆ ಬೇಡ. ಆದರೂ ವರದಾನಗಳನ್ನು ನಾವು ನಿರ್ಲಕ್ಷ್ಯ ಮಾಡಬಾರದು. ಎರಡನೇದು, ವರದಾನಗಳು ಪವಿತ್ರಾತ್ಮರಿಂದಲೇ ಬರುವಂಥದ್ದು ಎಂಬುದನ್ನು ನಾವು ಅರಿಯಬೇಕು. ಅದರಲ್ಲಿ ಇಬ್ಬಗೆಯದಾಗಿದೆ, ಒಂದು ಸೈತಾನಿನಿಂದ ಬರುವಂತಹ ವರದಾನವೂ ಸಹ ಇದೆ, ಹಾಗೂ ಪವಿತ್ರಾತ್ಮರಿಂದ ಬರುವಂತಹ ವರದಾನಗಳು ಸಹ ಇದೆ. ಮ್ಯಾಜಿಕ್ ಅಂದ್ರೆ ಬ್ಲ್ಯಾಕ್ ಮ್ಯಾಜಿಕ್ ನ ಮೂಲಕವಾಗಿ ಬರುವಂತಹ ವರದಾನವೂ ಇದೆ, ಪವಿತ್ರಾತ್ಮರಿಂದ ಬರುವಂತಹ ವರದಾನವೂ ಸಹ ಇದೆ. ಅದರಿಂದ ಯಾವುದು ಪವಿತ್ರಾತ್ಮ ಯಾವುದು ದುರಾತ್ಮ ಎಂಬುದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಹೀಗೆ ವರದಾನಗಳು ಎಂದು ಹೇಳುವಾಗ, ಈ ವರದಾನಗಳನ್ನು ಕುರಿತು ನಾವು ಚಿಂತಿಸುವಾಗ, ಅಂದರೆ ಪವಿತ್ರಾತ್ಮರನ್ನು ನಾವು ಕುರಿತು ಚಿಂತಿಸುವಾಗ, ಪವಿತ್ರಾತ್ಮಾಧೀನವಾದಂತಹ ಬಾಳು ಯಾವುದು ಎಂಬುದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ತಿಳಿದುಕೊಳ್ಳಬಹುದು ನಮ್ಮ ವಿಶ್ವಾಸಭರಿತ ಪ್ರಾರ್ಥನೆಯ ನಿಮಿತ್ತವಾಗಿ ಮಾತ್ರ. ಪ್ರಿಯರೇ, ನಾನು ಹೇಳಿದೆ ಹೀಗೆ ಪವಿತ್ರಾತ್ಮರು ಎಂಬುದಾದರೆ ಕ್ರಿಟಿಸೈಸ್ ಮಾಡುವಂಥದ್ದಲ್ಲ. ವರದಾನಗಳು ದೇವರಿಂದಲೇ ಬರುವಂಥದ್ದು, ಆದರೆ ಕೊಟ್ಟಂತಹ ವರದಾನಗಳನ್ನು ದೇವರು ಯಾವತ್ತೂ ಕಿತ್ತುಕೊಳ್ಳುವುದಿಲ್ಲ. ಮನುಷ್ಯ ತಾನಾಗಿಯೇ ತಾನು ಮರೆತು ಬಿಡ್ತಾನೆ, ತಾನಾಗಿಯೇ ತನ್ನಲ್ಲಿ ಅದು ಮರುವ ಆ ವರದಾನಗಳು ಮರುವಾಗಿ ಹೋಗ್ಬಿಡ್ತದೆ, ಮರಿಯಾಗಿ ಹೋಗ್ಬಿಡ್ತದೆ. ಹೀಗೆ ಕೆಲವರು ಫಲಗಳಿಗಾಗಿ ಪ್ರಾರ್ಥಿಸುವರು ಪವಿತ್ರಾತ್ಮರಿಗಾಗಿ, ಕೆಲವರು ವರದಾನಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ಪ್ರಾರ್ಥಿಸುವವರನ್ನ ನಾವು ಇಬ್ಬಗೆಯ ವಿಶ್ವಾಸಿಗಳನ್ನ ಈ ಲೋಕದಲ್ಲಿ ನಾವು ನೋಡ್ತೇವೆ. ನೋಡಿ, ಯೇಸು ಸ್ವಾಮಿಯನ್ನು ನಾವು ನೋಡಬೇಕಾದ್ರೆ ಅವರಲ್ಲಿ ನಮಗೆ ಒಂದು ಸೂಕ್ತವಾದ ಉತ್ತರ ನಮಗೆ ಸಿಗ್ತದೆ. ಯೇಸು ಸ್ವಾಮಿ ನೋಡುವಾಗ ನಮಗೆ ಸೂಕ್ತ ಉತ್ತರ ಸಿಗ್ತದೆ. ಅವರ ಜೀವಿತದಲ್ಲಿ ಪವಿತ್ರಾತ್ಮರ ಫಲ ಹಾಗೂ ವರಗಳು ಎರಡು ಸಹ ಸಮ್ಮಿಶ್ರವಾಗಿದ್ದವು, ರಕ್ಷಣೆ ಎಂಬ ವರವನ್ನ ದೇವರು ಯಾರ ಮೇಲೆ ಒತ್ತಾಯ ಮಾಡುವುದಿಲ್ಲ. ಎಲ್ಲರೂ ಹೇಳ್ತಾರೆ, ಆ ರಕ್ಷಣೆ ಹೊಂದಿದ್ದೀರಾ ನೀವು, ನಾವು ರಕ್ಷಣೆ ಹೊಂದಿದಂತಹ ಸಭೆಗೆ ಸೇರಿದವರು, ನಾವು ವಿಶ್ವಾಸಿಗಳ ಸಭೆಗೆ ಸೇರಿದವರು. ಇದೆಲ್ಲ ಡೋಂಗಿ ಮಾತಲ್ಲ, ಮಾತಾಡಬಾರ್ದು ಯಾರು. ಪ್ರತಿಯೊಬ್ಬರು ರಕ್ಷಣೆಯನ್ನು ಯೇಸು ಕ್ರಿಸ್ತರು ಎಂಬ ನಾಮವನ್ನು ಉಚ್ಚರಿಸಿ ಯೇಸುಕ್ರಲ್ಲಿ ವಿಶ್ವಾಸವಿಡುವಂತಹ ಪ್ರತಿಯೊಬ್ಬರು ರಕ್ಷಣೆ ಹೊಂದಿದವರು. ದೇವರ ಭಯಭಕ್ತಿಯುಳ್ಳವನು ಪ್ರತಿಯೊಬ್ಬನು ರಕ್ಷಣೆ ಹೊಂದಿದವನು. ಹೀಗೆ ದೇವರು ಯಾರ ಮೇಲೆ ಒತ್ತಾಯ ಮಾಡುವುದಿಲ್ಲ ರಕ್ಷಣೆ ಎಂಬ ವರವನ್ನ. ಹಾಗೆಯೇ ಅವರು ಪವಿತ್ರಾತ್ಮರ ವರಗಳನ್ನು ವಿಶ್ವಾಸಿಗಳ ಮೇಲೆ ಒತ್ತಾಯ ಮಾಡುವುದಿಲ್ಲ, ಪವಿತ್ರಾತ್ಮರ ವರಗಳನ್ನು ಸಹ ವಿಶ್ವಾಸಿಗಳ ಮೇಲೆ ಒತ್ತಾಯ ಮಾಡುವುದಿಲ್ಲ. ಅವರಿಗೆ ಯಾರ ಮೇಲೆ ಕರುಣೆ ತರುತ್ತದೋ ಅವರ ಮೂಲಕವಾಗಿ ಅದನ್ನು ಕ್ರಿಯೆ ಮಾಡುತ್ತಾರೆ. ವರದಾನ ಎಂಬುದು ದೇವರಿಂದ ಸಿಕ್ಕುವಂತಹ ಫಲದಾನ, ಅದು ದೇವರ ಕರುಣೆಗಿಂದ ನಮಗೆ ಸಿಗಲ್ಪಡುವಂಥದ್ದು. ಅಂದರೆ ಯಾವ ವರ ಸಿಗ್ತದೆ ಎಂಬುದಾದರೆ ಅದನ್ನು ನಾವಲ್ಲ ಮಾಡುವಂಥದ್ದು, ಯಾವ ಬ್ರದರು ಯಾವ ಫಾದರು ಯಾವ ಸಿಸ್ಟರ್ ಅಲ್ಲ ಮಾಡುವಂಥದ್ದು. ಏನು ವರದಾನಗಳನ್ನ ದೇವ ಪವಿತ್ರಾತ್ಮರಲ್ಲಿ ಪ್ರಕಟಪಡಿಸ್ತಾರಂದ್ರೆ, ನಾವು ಪ್ರಾರ್ಥಿಸುವ ಸಮಯದಲ್ಲಿ ಮನುಷ್ಯನ ಮೇಲಿನ ಕರುಣೆಯ ನಿಮಿತ್ತವಾಗಿ ಸ್ವರ್ಗವನ್ನು ತೆರೆದು ದೇವರು ತಂದೆ ದೇವರು ತನ್ನ ಪ್ರಿಯ ಪುತ್ರನ ಮೂಲಕವಾಗಿ ಪವಿತ್ರಾತ್ಮರನ್ನ ಕಳುಹಿಸುತ್ತಾರೆ ವಿಶ್ವಾಸಿಗಳ ಮಧ್ಯೆ. ಕಾರಣ, ಅವಿಶ್ವಾಸಿಗಳಾಗಿರುವವರು ವಿಶ್ವಾಸಿಗಳಾಗಲೆಂದು. ಇದೇ ಸತ್ಯ, ಇದೇ ಸತ್ಯ, ಬೇರೆ ಯಾವುದು ಸತ್ಯವಲ್ಲ. ಯಾವ ಮನುಷ್ಯನ ಮೂಲಕವಾಗಿ ನಾನು ಪ್ರಾರ್ಥನೆ ಮಾಡಿ ಇವನಿಗೆ ವರ ಸಿಕ್ತು, ಸುಳ್ಳು. ನಾನು ತಲೆ ಮೇಲೆ ಕೈ ಇಟ್ಟು ಇವನು ಬದಲಾವಣೆ ಆದ, ಸುಳ್ಳು. ನಾನು ಪ್ರಾರ್ಥನೆ ಮಾಡಿ ದಿವ್ಯದೈವವಾಯಿತು, ಸುಳ್ಳು. ನಾನು ಪ್ರಾರ್ಥನೆ ಮಾಡಿ ಸೌಖ್ಯವಾಯಿತು, ಸುಳ್ಳು. ನಾನು ಪ್ರಾರ್ಥನೆ ಮಾಡಿ ಮನೆ ಕಟ್ಟದ, ಸುಳ್ಳು. ನಾನು ಪ್ರಾರ್ಥನೆ ಮಾಡಿ ಕೆಲಸ ಸಿಕ್ತು, ಸುಳ್ಳು. ನಾನು ಪ್ರಾರ್ಥನೆ ಮಾಡಿ ಮದುವೆ ಆಯ್ತು, ಸುಳ್ಳು. ನಾನು ಪ್ರಾರ್ಥನೆ ಮಾಡಿ ಮಕ್ಕಳಾಯ್ತು, ಸುಳ್ಳು. ನಾನು ಪ್ರಾರ್ಥನೆ ಮಾಡಿ ಕುಡುಕುತನ ಬಿಟ್ಟ, ಸುಳ್ಳು. ನಾನು ಪ್ರಾರ್ಥನೆ ಮಾಡಿ ಎಲ್ಲ ಆಯ್ತು, ಸುಳ್ಳು. ಈ ರೀತಿ ಹೇಳುವಂತ ಯಾರಿದ್ರು ಸಹ ನನ್ನ ಮುಂದೆ ಬನ್ನಿ,
ನನಗೆ ನೀವು ತೋರಿಸ್ಬೇಕು. ಕುಡುಕರ ಹತ್ರ ಕರ್ಕೊಂಡು ಹೋಗ್ತೀನಿ, ಒಂದು 10 ಜನ ಕುಡುಕರ ಹತ್ರ ಕರ್ಕೊಂಡು ಹೋಗ್ತೀನಿ. ಕೈಟ್ಟು ನೀವು ಪ್ರಾರ್ಥನೆ ಮಾಡಬೇಕು. ನೀವು ಪ್ರಾರ್ಥನೆ ಮಾಡಿದ ತಕ್ಷಣ ಕುಡ್ತಾ ಬಿಡಬೇಕು. ಆರ್ ಯು ರೆಡಿ ಟು ಚಾಲೆಂಜ್? ಒಂದು 10 ಜನ ಕುಂಟ್ರ ಹತ್ರ ಕರ್ಕೊಂಡು ಹೋಗ್ತೀನಿ, ಒಂದು 5-10 ಜನ ಕುರುಡ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ನೀವು ಕೈ ಇಟ್ಟು ಪ್ರಾರ್ಥನೆ ಮಾಡಬೇಕು. ಮಾಡುವಾಗ ಅವರಿಗೆ ಕಾಲು ಬರಬೇಕು, ಅವರಿಗೆ ಕೈ ಕಣ್ಣು ಬರಬೇಕು. ಆರ್ ಯು ರೆಡಿ ಟು ಪ್ರೇ? ಆರ್ ರೆಡಿ ಟು ಟೇಕ್ ದಿಸ್ ಚಾಲೆಂಜ್? ಒಡೆದೋಗಿರೋ ಕುಟುಂಬ, ನೀ ತಲೆ ಮೇಲೆ ಕೈ ಇಟ್ಟಾಗ ಆ ಕುಟುಂಬ ಒಂದಾಗಬೇಕು. ಆರ್ ಯು ರೆಡಿ ಟು ದಿಸ್ ಚಾಲೆಂಜ್? ನೀವು ಸಿದ್ಧರಾಗಿದ್ದೀರಾ? ನಾನು ಪ್ರಾರ್ಥನೆ ಮಾಡಿ ಬಿಡುಗಡೆ ಆಯ್ತು, ನಾನು ಪ್ರಾರ್ಥನೆ ಮಾಡಿ ಮಕ್ಕಳಾಯ್ತು, ನಾನು ಪ್ರಾರ್ಥನೆ ಮಾಡಿ ಮನೆ ಕಟ್ಟಿದ್ರು, ನಾನು ಪ್ರಾರ್ಥನೆ ಮಾಡಿ ಕೆಲಸ ಸಿಕ್ತು, ನಾನು ಪ್ರಾರ್ಥನೆ ಮಾಡಿ ವೀಸಾ ಸಿಕ್ತು, ಆ ಬ್ರದರ್ ಪ್ರಾರ್ಥನೆ ಮಾಡಿ ವೀಸಾ ಸಿಕ್ತು, ಬ್ರದರ್ ಪ್ರಾರ್ಥನೆ ಮಾಡಿ ಮಕ್ಕಳಾಯ್ತು, ಬ್ರದರ್ ಪ್ರಾರ್ಥನೆ ಮಾಡಿ ನನ್ನ ದರಿದ್ರವಾಯ್ತು, ಬ್ರದರ್ ಪ್ರಾರ್ಥನೆ ಮಾಡಿ ನನ್ನ ಗಂಡ ಕುಡ್ತಾ ಬಿಟ್ಟ, ಬ್ರದರ್ ಪ್ರಾರ್ಥನೆ ಏ ಬ್ರದರ್ ಪ್ರಾರ್ಥನೆ ಅಲ್ಲ, ಬ್ರದರ್ ಪ್ರಾರ್ಥನೆ ಅಲ್ಲ, ಬ್ರದರ್ ಪ್ರಾರ್ಥನೆ ಅಲ್ಲ, ದೇವರ ಕರುಣೆ. ಬ್ರದರ್ ಪ್ರಾರ್ಥನೆ ಮಾಡಿ ನನಗೆ ಬಿಡುಗಡೆ ಆಯ್ತು, ಯಾರ್ರೀ ಹೇಳಿದ್ದು? ಯಾರ್ರೀ ಹೇಳಿದ್ದು? ಯಾವ ಬ್ರದರ್ ಪ್ರಾರ್ಥನೆ ಮಾಡಿ, ಯಾವ ಬ್ರದರ್ ಪ್ರಾರ್ಥನೆ ಮಾಡೋದ್ರಿಂದ ಬಿಡುಗಡೆ ಆಗ್ತದೆ? ದೇವರು ಒಂದು ವ್ಯಕ್ತಿ, ನಾನು ನಿಮ್ಮ ಹತ್ರ ಪ್ರಾರ್ಥನೆ ಕೇಳ್ತೀನಿ ಅಂತ ಎಣಿಸ್ಕೊಳ್ಳಿ. ಉದಾಹರಣೆಯಾಗಿ ನಾನು ನಿಮ್ಮ ಹತ್ರ ಪ್ರಾರ್ಥನೆಯನ್ನು ಕೇಳಬೇಕಾದ್ರೆ ನಿಮಗಿಂತ ನೀವು ನನ್ನ ಹತ್ರ ನಾನು ನಿಮ್ಮ ಹತ್ರ ಪ್ರಾರ್ಥನೆ ಕೇಳ್ತೀನಿ, ಹೌದು, ಆದರೆ ನಿಮಗಿಂತ ನೀವು ನನಗೋಸ್ಕರ ಪ್ರಾರ್ಥನೆ ಮಾಡೋದು 1 ನಿಮಿಷ ಇರ್ಬೋದು, 30 ಸೆಕೆಂಡ್ ಇರ್ಬೋದು, ಅಥವಾ ಒಂದು ವಾಕ್ಯ ಕೊಟ್ಟು ಬಿಡ್ಬೋದು ಅಷ್ಟೇ. ಆದರೆ ಪ್ರಾರ್ಥನಾ ಸಾಯನೆ ಕೇಳಿದಂತ ನಾನು ಹಗಲು ರಾತ್ರಿ ಕಣ್ಣೀರಿಂದ ಪ್ರಾರ್ಥಿಸ್ತಾ ಇರ್ತೇನೆ. ಅದರಿಂದ ದೇವರು ಕರುಣೆ ತೋರುತ್ತಾರೆ, ಅದರಿಂದ ದೇವರು ಪವಿತ್ರಾತ್ಮನ ಕಳಿಸಿ ನನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ ಹೊರತು ಬ್ರದರ್ ಪ್ರಾರ್ಥನೆ ಮಾಡಿದಕ್ಕಾಗಿ ಅಲ್ಲ, ಬ್ರದರ್ ತಲೆಯಲ್ಲಿ ಕೈ ಇಟ್ಟಿದ್ದಕ್ಕಾಗಿ ಅಲ್ಲ, ಬ್ರದರ್ ಓದಿದಕ್ಕಾಗಿ ಅಲ್ಲ, ಸಾಮ್ಯರು ಓದಿದಕ್ಕಾಗಿ ಅಲ್ಲ, ಯಾವ ಫಾದರ್ ಓದಿದಕ್ಕಾಗಿ, ಯಾವ ಪಾಸ್ಟರ್, ಯಾರ ಸಭಾಪಾಲಕ ಓದಿದಕ್ಕಾಗಿ ಅಲ್ಲ. ಪ್ರೈಸಲೋ, ಸೇವರಿಬೇಡಿ, ಪ್ರೈಸಲೋ, ಪ್ರೈಸಲೋ. ಹೀಗೆ ಬನ್ರಿ, ನಾನು ಪ್ರಾರ್ಥನೆ ಮಾಡಿ ಹೀಗೆ ಆಯ್ತು, ಈ ಬ್ರದರ್ ಪ್ರಾರ್ಥನೆ ಮಾಡಿ ಹೀಗೆ ಆಯ್ತು, ಬನ್ನಿ ನನ್ನ ಹತ್ರ ಕರ್ಕೊಂಡು ಬನ್ನಿ ಆ ಬ್ರದರ್ನ, ಯಾವ ಪಾಸ್ಟರ್ ಕರ್ಕೊ ಬನ್ನಿ. ನಾನು ಪ್ರಾರ್ಥನೆ ಮಾಡಿ ಜೀವ ಬಂತು, ಕರ್ಕೊ ಬನ್ರಿ. ಹೋಗುವ, ಎಲ್ಲಿಗೆ ಹೋಗುವ? ಮಾರ್ಚುರಿಗೆ ಹೋಗುವ, ಅಲ್ಲಿ ಒಂದು 100 ಜನ ಸತ್ತೋದರಿದ್ದಾರೆ, ಜೀವದಿಂದ ಎಬ್ಬಿಸಿ ತಗೊಳ್ತೀರಿ ಚಾಲೆಂಜ್ನ? ತಗೊಳ್ಳಿಕ್ಕೆ ಎಷ್ಟು ಜನ ಸಿದ್ಧರಾಗಿದ್ದಾರೆ? ಎಷ್ಟು ಜನ ಸಿದ್ಧರಾಗಿದ್ದಾರೆ ನೋಡಿ. ಇವತ್ತು ಈ ಕಣ್ಣು ಮುಚ್ಚಾಲೆ ಮಾಡುವಂತ ಈ ಬ್ರದರ್ಗಳ ಹಿಂದೆ, ಜನರ ಮುಂದೆ, ಪಾಸ್ಟರ್ಸ್ಗಳ ಹಿಂದೆ ಮುಂದೆ ಇದ್ದಾರೆ ಹೊರತು ಸತ್ಯ ಮಾತನಾಡುವಂತ ವಾಕ್ಯವನ್ನು ಕೇಳಲಿಕ್ಕೆ ಯಾರಿಗೂ ಬೇಡ. ಈಗ ನೋಡಿ, ಈ ಸ್ವರ್ಗೀಯ ಯಾತ್ರೆ ವೆಸ್ಟಿಂಗ್ಟನ್ ಮುಖಾಂತರವಾಗಿ ಸತ್ಯವನ್ನು ಮಾತ್ರ ಪ್ರಕಟಿಸ್ತಾ ಇದ್ದೇವೆ. ಇಲ್ಲಿ ಯಾರೂ ಇಲ್ಲ, ನಾನಾದರೂ ಕಳ್ಳನೇ ಆಗಬೇಕು, ಯಾರಾದರೂ ಕಳ್ಳನೇ ಆಗಬೇಕು, ದೇವರ ವಿಷಯದಲ್ಲಿ ಯಾರು ಸುಳ್ಳು ಹೇಳಲಿಕ್ಕೆ ಆಗುವುದಿಲ್ಲ. ಹೀಗೆ ದೇವರು ಕರುಣೆ ತೋರುವುದು ಒಬ್ಬ ತಾನು ಮೊಣಕಾಲೂರಿ ಮಂಡಿ ಊರಿ ಉಪವಾಸ ಮಾಡಿ ಹಗಲು ರಾತ್ರಿ ದೇವಾ ದೇವಾ ಯಸ್ವೇ 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 ಎಂದು ಉಪವಾಸ ಮಾಡಿ ಹಗಲು ರಾತ್ರಿ ಪ್ರಾರ್ಥಿಸುವುದರ ನಿಮಿತ್ತವಾಗಿ ದೇವರು ಕರುಣೆ ತೋರುತ್ತಾರೆ ಹೊರತು ಯಾವುದೋ ಒಂದು ಬ್ರದರ್ ಒಂದು ದಿನ ಕೈ ಇಟ್ಟು ಒಂದು ದಿನ ಮನೆಗೆ ಬಂದು ನಿನ್ನ ಮನೇಲಿ ಗುಂಡಿ ತೋಡು, ನಿನ್ನ ಮನೇಲಿ ಅದು ಇದೆ ಇದಿದೆ, ಇವರೆಲ್ಲ ಕಳ್ಳರು. ನೇರವಾಗಿ ಹೇಳ್ತೇನೆ, ಬನ್ನಿ ನನ್ನ ಮುಂದೆ, ನನಗೆಲ್ಲ ಗೊತ್ತು, ಬನ್ರಿ. ಅರಮನೆಯಲ್ಲಿ ಎಷ್ಟೋ ಬಂಗಾರಗಳು ಎಲ್ಲೆಲ್ಲೋ ಬಚ್ಚಿಟ್ಬಿಟ್ಟಿದ್ರೆ ಗೊತ್ತಿಲ್ಲ, ತೋರಿಸ್ಕೊಡ್ರಿ. ದೇವನ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ, ಯೇಸು ಸ್ವಾಮಿನ ಜೊತೆಯಲ್ಲಿ ಮಾತಾಡ್ತಾರೆ, ಬನ್ರಿ. ಎಷ್ಟೋ ಖನಿಜ ಸಂಪತ್ತುಗಳಿತ್ತು, ತೋರಿಸ್ಕೊಡ್ರಿ. ರೆಡಿನಾ? ನೇರವಾಗಿ ಹೇಳ್ತಾ ಇದ್ದೀನಿ, ಕೊಡಿ. ಈ ವಡಾಪ್ಗಾಡ್ನ ಇಂಥ ಒಂದು ತಪ್ಪಾದ ಮಾಹಿತಿನ, ಶುಭ ಸಂದೇಶನ ಸಾರುವಂತ ಅಥವಾ ಪ್ರಾರ್ಥನೆ ಮಾಡುವಂತ ಯಾವುದೇ ಬ್ರದರ್ ಇರ್ಬೋದು, ಪಾಸ್ಟ್ ಇರ್ಬೋದು, ಗುರುಗಳಿರ್ಬೋದು, ಸಿಸ್ಟರ್ಸ್ ಇರ್ಬೋದು, ಕೊಡ್ರಿ, ಕೇಳಲಿ. ಕೊಡಿ, ಕೊಡೋದಿಲ್ಲ ನೀವು, ನನಗೆ ಗೊತ್ತು. ಯಾರು ಕೊಡೋದಿಲ್ಲ, ಯಾರು ಅವರಿಗೆ ಫಾರ್ವರ್ಡ್ ಮಾಡೋದಿಲ್ಲ, ಕೇಳಿ ಅಂತ ಯಾರು ಹೇಳೋದಿಲ್ಲ. ಬರೀ ಇದು ನಾನು ಹೇಳ್ತಾ ಇರುವಂಥದ್ದು, ನಾನು ದೇವರಲ್ಲಿ ವಿಶ್ವಾಸ ಬಿಡಬೇಕು, ನಾನು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಬಿಡಬೇಕು, ನಾನು ಪವಿತ್ರಾತ್ಮನಲ್ಲಿ ವಿಶ್ವಾಸ ಬಿಡಬೇಕು, ಮನುಷ್ಯನಲ್ಲಿ ಅಲ್ಲ. ಕೌನ್ಸಿಲಿಂಗ್ 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 ಓಡ್ತಾರೆ, ಬೆನ್ ಕಟ್ಕೊಂಡು ಓಡ್ತಾರೆ. ಕೆಲವರು ಹೇಳ್ತಾರೆ, ನಾನು ಕೊಡು ಕೌನ್ಸಿಲಿಂಗ್ ತುಂಬಾ ಶಕ್ತವಾಗಿರ್ತದೆ, ನನಗೆಲ್ಲ ಗೊತ್ತಾಗ್ಬಿಡ್ತದೆ, ನಾನು ಎಲ್ರಿಗೂ ರೀ ಎಲ್ಲ ಗೊತ್ತಾಗ್ಬಿಡ್ತದೆ. ನಿನ್ನ ಜೀವನನೇ ನಿನಗೆ ಗೊತ್ತಿಲ್ಲ, ನಿನ್ನ ಒಡಕೆ ನಿನಗೆ ಗೊತ್ತಿಲ್ಲ, ನಿನ್ನ ಒಡಕುಗಳು ನಿನ್ನ ಜೀವನ ಗೊತ್ತಿದ್ರೂ ಸಹ ಗೊತ್ತಿಲ್ಲದ್ರಂಗೆ ನಟನೆ ಮಾಡ್ತಾ ಇದೀಯಾ, ಏನಾದರೂ ಪ್ರಯೋಜನ ಇದೆಯಾ? ಬರೀ ದೂಷಣೆ ನಿಂದನೆ, ಬರೀ ಅವ್ರ ಬಗ್ಗೆ ಇವ್ರ ಬಗ್ಗೆ ಹೇಳ್ತಾನೆ ಕೂತ್ಕೊಂಡಿದ್ದೀವಿ, ಏನಾದರೂ ಪ್ರಯೋಜನ ಇದೆಯಾ? ಯಾಕೆ ಬೇಕು ಇದೆಲ್ಲ? ಇಲ್ಲ ಪ್ರಿಯರೇ,
ಪ್ರಿಯ ಅದರಿಂದ ಎಷ್ಟು ಇಲ್ಲಿ ನಾನು ಹೇಳಿದ ವರದಾನಗಳನ್ನ ಕೃಪೆಗಳನ್ನ ನಾನು ಪಡೆದುಕೊಳ್ಳಬೇಕಾದ್ರೆ ದೇವರ ಕರುಣೆಯಿಂದ ಮಾತ್ರ ಸಾಧ್ಯ. ಯಾವ ಮನುಷ್ಯನಿಂದಲಲ್ಲ, ಯಾವ ಮನುಷ್ಯ ಕೈಗಳನ್ನು ಚಾಚುವುದರಿಂದ ಅಲ್ಲ. ಆದರೆ ಕರಗಳನ್ನು ಚಾಚುವಾಗ ಅಭಿಷೇಕ ಹೊಂದಬಹುದು. ಅಂದರೆ ಅಭಿಷೇಕ ಅಂದರೆ ದೇವರ ಆತ್ಮರನ್ನ ಪಡೆದುಕೊಳ್ಳಬಹುದು. ಅಂದರೆ ಆ ದೇವರ ಆತ್ಮದ ಅನುಭವವನ್ನು ಪಡೆದುಕೊಳ್ಳಬಹುದು. ಯಾವಾಗ? ಆ ಪ್ರಾರ್ಥನೆ ಮಾಡುವ ಕ್ಷಣದಲ್ಲಿ. ಆ ಪ್ರಾರ್ಥನೆ ಮಾಡುವ ಕ್ಷಣದಲ್ಲಿ ಒಂದು ದೈವಾನುಭವ ನಮಗಾಗಬಹುದು, ಅದು ಸತ್ಯ. ಹಾಗೂ ಆ ದೈವಾನುಭವ ಬರುವಾಗ ನಾನು ಪರಿವರ್ತನೆ ಹೊಂದಬೇಕು ಎಂಬ ಚಿಂತನೆ ಬರಬಹುದು, ಅದು ಸತ್ಯ. ಆದರೆ ಮನೆಗೆ ಹೋದ್ಮೇಲೆ ಗೊತ್ತಾಗುದು, ಡಿಸೈಡ್ ಆಗುದು, ನಿನ್ನ ಹತ್ರ ಪವಿತ್ರ ಆತ್ಮರು ಬಂದ್ರ ಅಥವಾ ಬರೀ ಆ ಕ್ಷಣಕ್ಕಾಗಿ ಮಾತ್ರವ ಏನೆಂಬುದು ನಿಮಗೆ ಅರಿವಾಗುವುದು. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಸಾಕಷ್ಟು ಸತ್ಯಗಳನ್ನು ಅರ್ಥಕೊಳ್ಳಬೇಕು. ನೋಡಿ, ಹೊಸ ಒಡಂಬಡಿಕೆಯಲ್ಲಿ ಕೆಲವು ಕಡೆ ಪವಿತ್ರ ಆತ್ಮರ ವರ ಅಥವಾ ದಾನ ಎಂಬುದಾಗಿ ಹಲವಾರು ಕಡೆ ಬರೆಯಲ್ಪಟ್ಟಿದೆ. ಯಾವಾಗ ಪವಿತ್ರ ಆತ್ಮರು ನಮಗೆ ಸಿಕ್ಕುವುದು? When we are receive the Holy Spirit, ಯಾವಾಗ ಪವಿತ್ರ ಆತ್ಮ ನಮಗೆ ಸಿಕ್ಕುವುದು? ನಂಬರ್ ಒನ್, ನಾನು ದೇವರ ಕಡೆಗೆ ತಿರುಗಿಕೊಳ್ಳುವಾಗ. ಸರಿಯಾಗಿ ತಿಳಿದುಕೊಳ್ಳಿ, ಸರಿಯಾಗಿ ತಿಳಿದುಕೊಳ್ಳಿ ಪ್ರಿಯರೇ, ಸರಿಯಾಗಿ ತಿಳಿದುಕೊಳ್ಳಿ. ಯಾವಾಗ ನಮಗೆ ಪವಿತ್ರ ಆತ್ಮ ಸಿಕ್ಕುವುದು? ನಾನು ದೇವರ ಕಡೆ ತಿರುಗಿಕೊಳ್ಳುವಾಗ. ಎರಡನೆಯದು, ಯಾವಾಗ ಪವಿತ್ರ ಆತ್ಮ ಸಿಕ್ಕುವುದು? ನಾನು ಪಶ್ಚಾತ್ತಾಪ ಪಡುವಾಗ. ಪ್ರಿಸರು, ನಾನು ಪಶ್ಚಾತ್ತಾಪ ಪಡುವಾಗ. ಅರ್ಥ ಆಯ್ತಲ್ಲ ನಾನು ಹೇಳ್ತಾ ಇರೋದು ನಿಮಗೆ? ಮೊದಲನೇದು ನಾನು ದೇವರ ಕಡೆಗೆ ತಿರುಗಿಕೊಳ್ಳುವಾಗ, ಎರಡನೇದು ನಾನು ಪಶ್ಚಾತ್ತಾಪ ಪಡುವಾಗ, ಪ್ರಿಸ್ಲೊ, ಮೂರನೆಯದು ನಾನು ನನ್ನನ್ನು ತಗ್ಗಿಸಿಕೊಳ್ಳುವಾಗ, ಮೂರನೆಯದು ನಾನು ನನ್ನನ್ನು ತಗ್ಗಿಸಿಕೊಳ್ಳುವಾಗ. ನೋಡಿ, ಇದೇ ಕಲ್ ನಾನು ತಿಳ್ಕೊಳ್ಬೇಕು. ಮೊದಲು ದೇವರ ಕಡೆಗೆ ತಿರುಗಿಕೊಳ್ಳುವಾಗ, ಮೂರನೇದು ನಾನು ಪಶ್ಚಾತ್ತಾಪ ಪಡುವಾಗ, ಸೊ ಎರಡನೇದು ಪಶ್ಚಾತ್ತಾಪ ಪಡುವಾಗ, ಮೂರನೇದು ನಾನು ತಗ್ಗಿಸಿಕೊಳ್ಳುವಾಗ. ಅಂದ್ರೆ ಬರೀ ಪಶ್ಚಾತ್ತಾಪ ಪಟ್ಟರೆ ಸಾಲದು, ನಾನು ಪಶ್ಚಾತ್ತಾಪಪಟ್ಟು ಪಾಪವನ್ನು ಬಿಟ್ಟುಬಿಡಬೇಕು. ಆಗ ಮಾತ್ರ ನಾವು ಪವಿತ್ರಾತ್ಮರನ್ನ ಪಡೀಲಿಕ್ಕೆ ಸಾಧ್ಯ. ಅದು ನಾವು ಪ್ರಾರ್ಥನೆ ಮಾಡಿ ಪವಿತ್ರಾತ್ಮ ಸಿಕ್ಕುವುದಿಲ್ಲ, ದೇವರ ಇಚ್ಛೆ ನನ್ನ ಮೇಲೆ ನಿಮ್ಮ ಮೇಲೆ ಇದ್ರೆ ಮಾತ್ರ ಪವಿತ್ರಾತ್ಮ ಸಿಗ್ಲಿಕ್ಕೆ ಸಾಧ್ಯ. ಆದರೆ ನಾವೆಲ್ಲರೂ ಜ್ಞಾನ ಸ್ನಾನದ ಮೂಲಕವಾಗಿಯೇ ಪವಿತ್ರಾತ್ಮನ ಪಡೆದುಕೊಂಡಿದ್ದೇವೆ. ಎರಡನೇದು ದೃಢೀಕರಣ ಸಂಸ್ಕಾರದ ಮೂಲಕವಾಗಿ ಇನ್ನೂ ಅತ್ಯಧಿಕವಾಗಿ ಪವಿತ್ರಾತ್ಮನ ಪಡೆದುಕೊಂಡಿದ್ದೇವೆ. ಮೂರನೇದು ನಾವು ಹೆಚ್ಚಾಗಿ ದೇವರ ವಾಕ್ಯವನ್ನು ಆಲಿಸಿ, ಹೆಚ್ಚಾಗಿ ಬೈಬಲ್ ಗ್ರಂಥವನ್ನು ಓದಿ, ಹೆಚ್ಚಾಗಿ ಸ್ತುತಿಸುವಾಗ ನಾವು ಪವಿತ್ರಾತ್ಮನ ಪಡೆದುಕೊಳ್ಳುತ್ತೇವೆ. ಹೀಗೆ ಪವಿತ್ರಾತ್ಮನ ನಾವು ಪಡೆದುಕೊಳ್ಳುತ್ತೇವೆ. ನೋಡಿ, ನಾವು ಪವಿತ್ರಾತ್ಮನ ಈ ಪೆಂತಕೋಸ್ ದಿನವನ್ನು ಆಚರಿಸ್ತಾ ಇದ್ದೇವೆ. ಯಾಕೆಂದ್ರೆ ನಿಮಗೆ ಪವಿತ್ರಾತ್ಮನ ಕುರಿತು ಅನೇಕ ಗೊತ್ತಿರಬಹುದು, ಆದರೂ ಸಹ ಕೆಲವು ಸಂಗತಿಗಳು ನಾವು ಅರಿತುಕೊಳ್ಳಬೇಕು. ಇದು ತುಂಬಾ ಸಬ್ಜೆಕ್ಟ್, ಇದು ತುಂಬಾ ಸಬ್ಜೆಕ್ಟ್. ಈ ಸಬ್ಜೆಕ್ಟ್ನ ನನಗೆ ವಿವರಿಸಲಿಕ್ಕೆ ಬೇಕು. ಆದರೆ ಈಗ ನಾನು ಆಲ್ರೆಡಿ ಪ್ರಕಟಣಾ ಗ್ರಂಥ ಸಬ್ಜೆಕ್ಟ್ನ ನಾನು ಪ್ರಾರಂಭ ಮಾಡಿರೋದ್ರಿಂದ ಈ ಪವಿತ್ರಾತ್ಮರ ಸಬ್ಜೆಕ್ಟನ್ನು ನನಗೆ ಸ್ವಲ್ಪ ಕಷ್ಟ ಆಗ್ತದೆ. ಮುಂಬರುವ ದಿನಗಳಲ್ಲಿ ನಾವು ಧ್ಯಾನಿಸಬಹುದು, ತೊಂದರೆ ಇಲ್ಲ, ಈಗ ಧ್ಯಾನಿಸುವ. ಅದರಿಂದ ಪವಿತ್ರ ಆತ್ಮರು ನೋಡಿ, ನಾವು ಲೂಕನ ಶುಭ ಸಂದೇಶ 11:13 ವಾಕ್ಯದಲ್ಲಿ ಹಾಗೂ ಯೆಶಾಯ ಪ್ರವಾದಿ ಪುಸ್ತಕದಲ್ಲಿ 7 39 ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಪವಿತ್ರಾತ್ಮ ವರವನ್ನು ಎಂದೇಳುವಾಗ ಪ್ರಭು ಯೇಸು ಕ್ರಿಸ್ತರು ಸಹ ಈ ವಾಚನದಲ್ಲಿ ಉಪದೇಶಿಸುತ್ತಾರೆ. ಪವಿತ್ರಾತ್ಮನವನ್ನು ಕುರಿತಾದಂತಹ ಸತ್ಯಾಂಶಗಳನ್ನು ಹೇಳುತ್ತಾರೆ. ಅದೇ ಯೋವಾನ ಶುಭ ಸಂದೇಶ 14 ಸವಿಸ್ತಾರವಾಗಿ ಯೇಸು ಸ್ವಾಮಿ ಪವಿತ್ರಾತ್ಮನ ಕುರಿತು ಸಂಕೇತಗಳನ್ನು ಹೇಳುತ್ತಾರೆ, ಪವಿತ್ರಾತ್ಮರ ಅನುಭವಗಳನ್ನು ಹೇಳುತ್ತಾರೆ, ಪವಿತ್ರಾತ್ಮರ ಪಾತ್ರಗಳನ್ನು ಹೇಳುತ್ತಾರೆ. ಪ್ರಿಸಲೋ, ದಯವಿಟ್ಟು ನಿಮ್ಮ ಗ್ರೂಪ್ಗಳಿಗೆ ಶೇರ್ ಮಾಡಿ ಪ್ರಿಯ, ಫೇಸ್ಬುಕ್ ಗ್ರೂಪ್ಗಳಿಗೆ, ನಿಮ್ಮ ಗ್ರೂಪಲ್ಲಿ ದಯವಿಟ್ಟು ಎಲ್ಲರೂ ನೋಡಲಿಕ್ಕೆ ಶೇರ್ ಮಾಡಿ. ಪ್ರಿಯರೇ, ನಾವೀಗ ನೋಡುವಾಗ ಹೀಗೆ ನಾನು ಇದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ನಾನು ಪ್ರಾರಂಭದಲ್ಲಿ ಹೇಳಿದಂಥದ್ದನ್ನು ಯಾರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಡಿ. ಯಾಕೆಂದರೆ ಒಂದು ಸತ್ಯ, ನಾವೆಲ್ಲರೂ ಪವಿತ್ರ ಆತ್ಮನಿಂದ ತುಂಬಬೇಕು. ಯಾಕೆಂದರೆ ದೇವರೇ ಹೇಳಿಬಿಟ್ಟಿದ್ದಾರೆ,
ನಾವೆಲ್ಲರೂ ಪವಿತ್ರಾತ್ಮರಿಂದ ತುಂಬುತ್ತೇವೆ ಎಂಬುದಾಗಿ. ಎಲ್ಲರ ಮೇಲೆ ಪವಿತ್ರಾತ್ಮರನ್ನ ಕಳಿಸಿದ ಯಾರು? ಬಾಲಬಾಲಿಯರ ಮೇಲೂ, ಮುದುಕ ಮುದುಕಿಯರ ಮೇಲೂ, ಯುವಕ ಯುವತಿಯರ ಮೇಲೂ, ವೃದ್ಧರ ಮೇಲೂ, ಮೊಲೆ ಕೂಸುಗಳ ಮೇಲೂ, ಎಲ್ಲ ದಾಸದಾಸಿಯರ ಮೇಲೂ ನನ್ನ ಆತ್ಮವನ್ನು ನಾನು ಸುರಿಸುವೆನು ಎಂಬುದಾಗಿ ದೇವರು ಹೇಳಿಬಿಟ್ಟಿದಾಗ ಇಲ್ಲಿ ಎಲ್ಲರೂ ಪವಿತ್ರಾತ್ಮರನ್ನ ಪಡ್ಕೊಳ್ಳಿಕ್ಕೆ ಅರ್ಹರಾಗಿದ್ದೇವೆ. ಪವಿತ್ರಾತ್ಮರ ವರಗಳು ಎಂಬುದಾಗಿ ನಾನು ನೋಡುತ್ತೆ ಪ್ರಿಯರೇ. ಈ ವರದಾನಗಳು ಪವಿತ್ರ ಹಲವಾರು ವಿಧದ ಮೇಘಲಗಳಲ್ಲಿ ನಾನು ನೋಡಿದ್ದೆ, ನಿಮಗೆ ಅನೇಕ ಸಾರಿ ನಾನು ವಿವರಿಸಿದ್ದೇನೆ, ಅನೇಕ ಸಾರಿ ನಾವು ವಿವರಿಸಿದ್ದೇವೆ. ನಾವು ಪವಿತ್ರಾತ್ಮರನ್ನ ಪಡೆದುಕೊಂಡಿದ್ದೇವ? ಹಲವಾರು ಮೇಘಲಗಳಲ್ಲಿ ಪವಿತ್ರಾತ್ಮರಿದ್ದಾರೆ. ಶುಭ ಸಂದೇಶ ಸಾರುವ ವಿಷಯದಲ್ಲಿ ಪ್ರಾರ್ಥಿಸುವಂತಹ ವಿಷಯದಲ್ಲಿ, ಒಂದು ಕುಟುಂಬದಲ್ಲಿ, ಒಂದು ಗಂಡನ ಪಾತ್ರದಲ್ಲಿ, ಒಂದು ಹೆಂಡತಿಯ ಪಾತ್ರದಲ್ಲಿ, ಒಂದು ಸಮಾಜ ಸೇವೆಯ ಪಾತ್ರದಲ್ಲಿ, ಅಥವಾ ಒಂದು ದಾನ ಧರ್ಮ ಮಾಡುವ ಪಾತ್ರದಲ್ಲಿ, ವಿಶ್ವಾಸಿಗಳಾಗಿರುವಂತಹ ಪಾತ್ರದಲ್ಲಿ ಕರುಣೆ ತೋರಿಸುವ, ಇವೆಲ್ಲವೂ ಪವಿತ್ರಾತ್ಮರ ವರದಾನಗಳು. ಕೆಲವರೆಲ್ಲ ಏನ್ ತಿಳ್ಕೊಂಡಿದ್ದೀವಿ ಅಂದ್ರೆ, ನನಗಿನ್ನು ವರಗಳು ಸಿಕ್ಕಲಿಲ್ಲ, ವರ ಸಿಕ್ಕಲಿಲ್ಲ. ಎಲ್ಲರಿಗೂ ವರ ಸಿಕ್ಕಿದೆ. ನೀನು ಒಂದು ಒಳ್ಳೆ ಗಂಡನಾಗಿ ಜೀವಿಸಲಿಕ್ಕೆ ವರ ಸಿಕ್ಕಿದೆ, ಆದ್ರೆ ಜೀವಿಸ್ತಾ ಇಲ್ಲ. ಒಂದು ಯಾವಾಗ ನೀನ್ ಮದುವೆ ಆಗ್ತೀಯಾಗ ನೀನು ಒಳ್ಳೆ ಗಂಡನಾಗ್ಬೇಕು, ಒಳ್ಳೆ ಹೆಂಡತಿ ಆಗ್ಬೇಕು, ಒಳ್ಳೆ ಮಕ್ಕಳಾಗ್ಬೇಕು, ಒಳ್ಳೆ ಅತ್ತೆ ಆಗ್ಬೇಕು, ಒಳ್ಳೆ ಸೊಸೆ ಆಗ್ಬೇಕು, ಒಳ್ಳೆ ಮಾವ ಆಗ್ಬೇಕು, ಒಳ್ಳೆ ನಾದಿನಿ ಆಗ್ಬೇಕು, ಒಳ್ಳೆ ಮಿತ್ರ ಆಗ್ಬೇಕು, ಒಳ್ಳೆ ಅಣ್ಣ ತಮ್ಮ ಅಕ್ಕ ತಂಗಿ ಆಗ್ಬೇಕು, ಒಳ್ಳೆ ಗುರು ಆಗ್ಬೇಕು, ಒಳ್ಳೆ ಪಾಸ್ಟರ್ ಆಗ್ಬೇಕು, ಒಳ್ಳೆ ಸಭಾಪಾಲಕ ಆಗ್ಬೇಕು, ಒಳ್ಳೆ ಪ್ರಾರ್ಥಿಸುವನಾಗ್ಬೇಕು. ಯಾವಾಗ ಇದನ್ನೆಲ್ಲ ಮಾಡ್ತೇವೋ ಅಲ್ಲಿ ನಾವು ಪವಿತ್ರ ಆತ್ಮನ ಪಡ್ಕೊಳ್ತೇವೆ, ಅಲ್ಲಿ ವರವನ್ನ ಪಡ್ಕೊಳ್ತೇವೆ. ಒಂದು ಗಂಡ ಅಂದ ತಕ್ಷಣ ನಾನು ಸಹ ಒಂದು ಒಳ್ಳೆಯ ಗಂಡನಾಗಿದ್ದೇನೆ ಅಂದ್ರೆ ಅದು ಪವಿತ್ರ ಆತ್ಮರ ಒಂದು ವರದಾನ. ಒಳ್ಳೆಯ ಗಂಡನಾಗಿ ಜೀವಿಸ್ತೇನೆ ಅಂದ್ರೆ ಅದು ಪವಿತ್ರ ಆತ್ಮರ ವರದಾನ. ವಿಶ್ವಾಸದಲ್ಲಿ ತನ್ನ ಕುಟುಂಬದಲ್ಲಿ ತನ್ನ ಹೆಂಡತಿ ಮಕ್ಕಳನ್ನು ಸಾಕುತ್ತಾ ಕಾಯುತ್ತಾ ತನ್ನ ಕುಟುಂಬಕ್ಕಾಗಿಯೇ ಜೀವಿಸುತ್ತಾ ದುಡಿಯುತ್ತಾ ದುಷ್ಟ ಮಾರ್ಗಕ್ಕೆ ಹೋಗದೆ, ಕುಡುಕುತನ ಮಾರ್ಗಕ್ಕೆ ಹೋಗದೆ, ವ್ಯಭಿಚಾರದ ಜೀವನಕ್ಕೆ ಹೋಗದೆ, ಮತ್ತೊಬ್ಬರ ಹಣವನ್ನು ಲೂಟಿ ಹೊಡೆಯದೆ, ಬಡ್ಡಿಗೆ ಕೈ ಹಾಕದೆ. ನಾನು ನೋಡಿ ಕೀರ್ತನೆಗಾರ 1ನೇ ಅಧ್ಯಾಯದಲ್ಲಿ ಪ್ರೇ, ಇದು ಪವಿತ್ರಾತ್ಮರ ವರದಾನ. ಇಂಥ ಸ್ವಭಾವ ಪಡ್ಕೊಂಡಿರುವುದು ಪವಿತ್ರಾತ್ಮರ ವರದಾನ. ಒಂದು ಒಳ್ಳೆ ಹೆಂಡತಿಯಾಗಿ ತನ್ನ ಗಂಡನನ್ನು ಗೌರವಿಸುತ್ತಾ, ಗಂಡನು ಒಂದು ಒಳ್ಳೆ ರೀತಿ ಒಂದು ಶಬ್ದವ ಒಂದು ಬೊಬ್ಬೆ ಹಾಕಿದ್ರು ಅದನ್ನು ಸಹಿಸಿಕೊಳ್ಳುತ್ತಾ, ಕುಟುಂಬದಲ್ಲಿ ಒಂದು ಒಳ್ಳೆಯ ತಾಯಿಯಾಗಿ, ಒಳ್ಳೆಯ ಸೊಸೆಯಾಗಿ, ಅತ್ತೆ ಮಾವಂದಿರನ್ನು ಸನ್ಮಾನಿಸುತ್ತಾ ಗೌರವಿಸುತ್ತಾ, ಕುಟುಂಬದಲ್ಲಿ ಬರುವವರನ್ನು ಸ್ವಾಗತಿಸುತ್ತಾ, ಎಲ್ಲರನ್ನು ಪ್ರೀತಿಸುತ್ತಾ, ಕ್ಷಮಿಸುತ್ತಾ, ಕುಟುಂಬ ಪ್ರಾರ್ಥನೆಯಲ್ಲಿ ಒಂದಾಗುತ್ತಾ, ಹಗಲು ರಾತ್ರಿ ದೇವರ ನಾಮಸ್ಮರಣೆಯನ್ನು ಮಾಡುವವಳು, ಇದು ವರದಾನ. ಇದು ವರದಾನ. ತಂದೆ ತಾಯಿಗೆ ವಿಧೇಯರಾಗಿ ನಡೆಯುತ್ತಾ, ತಂದೆ ತಾಯಿಯರಲ್ಲಿ ಸಹಕರಿಸುತ್ತಾ, ತಂದೆ ತಾಯಿಯ ಮಾತನ್ನು ಕೇಳಿ ತಮ್ಮ ಕುಟುಂಬದಲ್ಲಿ ತಮ್ಮ ಜೀವನದಲ್ಲಿ ಆದರ್ಶ ಮಕ್ಕಳಾಗಿ ಬಾಳುವಂಥದ್ದು, ಇದು ಒಂದು ಪವಿತ್ರ ಆತ್ಮರ ವರದಾನ. ಪ್ರತಿಯೊಬ್ಬರಿಗೂ ವರದಾನಗಳಿದೆ, ಆದರೆ ನಾವು ತಿಳ್ಕೊಳ್ಳೋದೇನು? ದೆವ್ವ ಬಿಡಿಸಿದ್ರೆ ವರದಾನ, ರೋಗ ಸೌಖ್ಯವಾದ್ರೆ ವರದಾನ, ಖಂಡಿತವಾಗಿಯೂ ಇಲ್ಲ. ಪ್ರತಿಯೊಬ್ಬರ ಪಾತ್ರದಲ್ಲಿ ಪವಿತ್ರ ಆತ್ಮರ ವರದಾನಗಳಿದೆ. ಎಲ್ಲರ ಮೇಲೆ ನನ್ನ ಆತ್ಮನು ಸುರಿಸುವೆನು. ಒಳ್ಳೆಯ ನಡೆನುಡಿಯಲ್ಲಿ ಜೀವಿಸುವ ಪ್ರತಿಯೊಬ್ಬರಲ್ಲಿಯೂ ದೇವರ ಆತ್ಮವಿದೆ. ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗುವ ಪ್ರತಿಯೊಬ್ಬರಲ್ಲಿಯೂ ಪವಿತ್ರಾತ್ಮರಿದ್ದಾರೆ, ವರದಾನವಿದೆ. ನಿನಗೆ ವರದಾನ ಇಲ್ಲ, ನನಗೆ ವರದಾನ ಇಲ್ಲ ಅಂತ ಹೇಳಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಪವಿತ್ರಾತ್ಮರ ವರದಾನದಿಂದ ತುಂಬಿದ್ದಾನೆ. ಅವನು ಮಾಡುವ ಸೇವೆಯ ಕರೆಯ ಮೂಲಕವಾಗಿ, ಅವನು ಮಾಡುವ ಕುಟುಂಬ ಜೀವಿತದ ಕರೆಯ ಮೂಲಕವಾಗಿ, ಅವನು ಮಾಡುವ ಶುಶ್ರೂಷೆಯ ಜೀವನದ ಕರೆಯ ಮೂಲಕವಾಗಿ, ಅವನು ಮಾಡುವಂತಹ ಯಾವುದೇ ಸಮಾಜ ಸೇವೆಯ ಕರೆಯ ನಿಮಿತ್ತವಾಗಿ, ಅವನು ಮಾಡುವಂತಹ ಅಧಿಕಾರದ ನಿಮಿತ್ತವಾಗಿ, ಆಳುವುದರ ನಿಮಿತ್ತವಾಗಿ, ಪ್ರತಿಯೊಂದು ವಿಷಯದಲ್ಲಿಯೂ ದೇವರ ಆತ್ಮರ ಕರೆ ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ. ಒಂದು ಪ್ರಶ್ನೆ, ಇದೇನು ಕ್ರೈಸ್ತರಿಗೆ ಮಾತ್ರವಾ ಪವಿತ್ರಾತ್ಮರು? ಈ ವರದಾನ ಕ್ರೈಸ್ತರಿಗೆ ಮಾತ್ರವಾ? ಇಲ್ಲಿ ನಾ ತಿಳ್ಕೊಳ್ಬೇಕು, ಪವಿತ್ರಾತ್ಮರ ವರದಾನ ಎಂಬುದು ಕ್ರೈಸ್ತರಿಗೆ ಮಾತ್ರವಲ್ಲ, ಇಡೀ ವಿಶ್ವದ ಮಾನವ ಕೋಟಿಯೇ. ದೇವರೇ ಎಂಬುದಾಗಿ ತಲೆ ಎತ್ತಿ ದೇವರನ್ನು ನೋಡಿ ತನ್ನ ಪಾಪದ ನಿಮಿತ್ತವಾಗಿ ತಾನು ಪಾಪ ಮಾಡುವಾಗ, ತಪ್ಪು ಮಾಡುವಾಗ, ದೇವಾ ದೇವಾ ನನ್ನ ದೇವರು ನನ್ನ ನೋಡ್ತಾ ಇದ್ದಾರೆ, ದೇವರೇ ನನ್ನ ಕ್ಷಮಿಸಿ ಎಂದು ಹೇಳುವ ಪ್ರತಿಯೊಬ್ಬನಿಗೆ ಪವಿತ್ರಾತ್ಮರ ವರದಾನವಿದೆ. ದೇವರೇ ಎಂದು ಕರೆಯುವ ಪ್ರತಿಯೊಬ್ಬನು, ಯಾವ ಜಾತಿ ಜನಾಂಗ ದೇವರೇ ಆಗಿರಲಿ, ದೈವ ಭಯವುಳ್ಳಂತಹ ಪ್ರತಿಯೊಬ್ಬನು ಪವಿತ್ರಾತ್ಮರಿಂದ ಪಡೆದವನು, ಪವಿತ್ರಾತ್ಮರಿಂದ ತುಂಬಿದವನು, ಪವಿತ್ರಾತ್ಮರ ವರದಾನಗಳಿಂದ ಪಡೆದುಕೊಂಡವನು.
ಇಡೀ ಜಾತಿ ಜನಾಂಗಕ್ಕೆ ಗೊತ್ತು, ಇಡೀ ವಿಶ್ವದಲ್ಲಿ ಪಾಪ ಯಾವುದು, ಪುಣ್ಯ ಯಾವುದು, ಒಳ್ಳೆಯದಾವುದು, ಕೆಟ್ಟದಾವುದು ಎಂಬುದಾಗಿ. ಏನು ಕಾರಣ? ಪವಿತ್ರ ಆತ್ಮರವರಲ್ಲಿ ನೆಲೆಸಿರುವ ಕಾರಣವಾಗಿ. ಪ್ರೈಸ್ಲೋ ಪ್ರೈಸ್ಲೋ ಪ್ರೈಸ್ಲೋ. ಎಲ್ಲ ಮನುಷ್ಯರಲ್ಲಿ ದೇವರು ಉಂಟು ಮಾಡಿದಂತಹ ಪ್ರತಿಯೊಬ್ಬರಲ್ಲಿ ದೇವರ ಆತ್ಮವಿದೆ. ಸರಿತಪ್ಪನ್ನು ಅರಿಯುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ ದೇವರ ಆತ್ಮವಿದೆ. ಕ್ರೈಸ್ತನಲ್ಲಿ ಮಾತ್ರವಲ್ಲ, ಹೀಗೆ ಹೇಳಿ ನಡೆದು ಕುಣಿಯುವಂತಹ ಸಭೆಯವರೊಂದಿಗೆ ನೀವು ಸೇರಿ ಕುಣಿಯಬೇಡಿ. ನಿಮ್ಮ ತಲೆಗಳನ್ನು ಕೆಡಿಸುವವರೊಂದಿಗೆ ನೀವು ಕುಣಿಯಬೇಡಿ. ನಿಮಗೆ ಆತ್ಮರಿಲ್ಲ, ನಿಮಗೆ ಅಭಿಷೇಕ ಇಲ್ಲ, ನೀವು ರಕ್ಷಣೆ ಹೊಂದಿಲ್ಲ ಎಂದು ಹೇಳುವಂತಹ ಸಭೆಗಳಲ್ಲಿ ಕುಣಿಯಬೇಡಿ. ಅವರೆಲ್ಲರೂ ಸತ್ಯವನ್ನು ಹೇಳಬೇಕಾದ್ರೆ ಅವರಲ್ಲಿ ಪವಿತ್ರ ಆತ್ಮರು ಇರುವುದಾದರೆ ಅಂತ ಮಾತುಗಳನ್ನು ಅವರು ಪ್ರಕಟಿಸಲು ಸಾಧ್ಯವಾಗುವುದೇ ಇಲ್ಲ. ನೇರವಾಗಿ ಈ ಕ್ಲಾಸ್ನ ಕೊಡ್ಲಿ ಕೇಳಲಿಕ್ಕೆ ಇಡೀ ವಿಶ್ವದ ಜನತೆಯ ಮೇಲೆ ಪವಿತ್ರಾತ್ಮರ ಕೃಪೆಗಳಿದೆ, ಪವಿತ್ರಾತ್ಮರ ವರದಾನಗಳಿದೆ. ಹೌದು ನನ್ನ ಸಹೋದರ ಸಹೋದರಿ, ನಾವು ಅರಿಯಬೇಕು ಪವಿತ್ರ ಆತ್ಮರನ್ನ. ಮೊದಲನೇದಾಗಿ ಈ ಅಧ್ಯಾಯವನ್ನು ನಾವು ಧ್ಯಾನಿಸಿ ಬರಬೇಕಾದ್ರೆ ನನಗೆ ಇದರ ಸೆಷನ್ ನನಗೆ 10 ಪಾಯಿಂಟ್ಗಳಿದೆ ಪ್ರಿಯರೇ, ಆದರೆ 10 ಪಾಯಿಂಟ್ಗಳು ನನಗೆ ವಿವರಿಸಲಿಕ್ಕೆ ಆಗುದಿಲ್ಲ. ಮಧ್ಯ ಮಧ್ಯದಲ್ಲಿ ನಾನು ವಿವರಿಸಲಿಕ್ಕೆ ಪ್ರಯತ್ನ ಪಡ್ತೇನೆ, ಯಾಕಂದ್ರೆ ಒಂದು ಸಬ್ಜೆಕ್ಟ್ ಈಗಾಗಲೇ ಪ್ರಕಟಣೆ ಆಗಿರುವಂತ ಹೋಗ್ತಾ ಇರೋದ್ರಿಂದ ನನಗೆ ಮಧ್ಯದಲ್ಲಿ ಹೋದರೆ ಸ್ವಲ್ಪ ಕಷ್ಟ ಆಗ್ತದೆ. ಅಂದರೆ ಇವತ್ತು ಪವಿತ್ರಾತ್ಮರ ದಿನವಾಗಿರುವುದರಿಂದ ಇದನ್ನು ನಾನು ವಿವರಿಸಲಿಕ್ಕೆ ಪವಿತ್ರಾತ್ಮರ ಅನುಮತಿ ನನಗೆ ಕೊಟ್ಟಿದ್ದಾರೆ. ಪ್ರೀಸ್ಲೋ, ಆದರೆ ದಯವಿಟ್ಟು ನನಗಾಗಿ ಪ್ರಾರ್ಥಿಸಿ. ನನ್ನ ಸ್ಮರಣೆ ಬರುವಾಗ ನಿಮಗೆ ಯಾರಿಗಾದರೂ ನನ್ನ ನೆನಪು ಬರ್ತದೆ ಅಂದರೆ ಆ ಕ್ಷಣದಲ್ಲಿ ಒಂದು ಕ್ಷಣ ಕಣ್ಣು ಮುಚ್ಚಿ, ಆಗ ನಿಮ್ಮ ಮುಂದೆ ನಾನು ಮೊಣಕಾಲಾಕಿರ್ತೇನೆ. ಯಾರಿಗಾದರೂ ನನ್ನ ನೆನಪು ಬಂದರೆ ಆ ಕ್ಷಣ ನೀವೆನಿಸ್ಕೊಳ್ಳಿ, ದೇವರು ನನ್ನನ್ನು ನಿಮ್ಮ ನೆನಪಿಗೆ ತರ್ತಾ ಇದ್ದಾರೆ, ನಿಮ್ಮ ಮುಂದೆ ನಾನು ಮೊಣಕಾಲಾಕಿದ್ದೀನಿ ಎಂಬುದಾಗಿ. ಆಗ ಒಂದು ಕ್ಷಣ ನಿಮ್ಮ ಕೈಗಳನ್ನು ಚಾಚಿ, ನೀವೆಲ್ಲಿಯೇ ಇದ್ದರೂ ಸರಿನೆ ಕೈಗಳನ್ನು ಚಾಚಿ ನನಗಾಗಿ ಪ್ರಾರ್ಥಿಸಿ, ನನಗಾಗಿ ಪ್ರಾರ್ಥಿಸಿ. ನಾನು ಮೇಧಾವಿಯೂ ಅಲ್ಲ, ಜ್ಞಾನವಂತನೂ ಅಲ್ಲ, ವಿವೇಕವಂತನೂ ಇಲ್ಲ, ನಾನು ಏನೂ ಅಲ್ಲ, ನಿಮಗಿಂತ ಪಾಪಿ ಬಲಹೀನ. ಸೊ ಪಾಪದಲ್ಲಿ ಮುಳುಗಿ ಪಾಪ ಜೀವನದಿಂದ ದೇವರನ್ನು ಕಂಡುಕೊಳ್ಳಲು ಯತ್ನಿಸುತ್ತಾ ಇರುವವನು ಆ ಪ್ರಭುವಿಗಾಗಿ ಜೀವಿಸಲು ಅಂಬಲಿಸುತ್ತಾ ಇರುವವನು. ಸೊ ಅದರಿಂದ ನಿಮಗಿಂತ ನಾನು ಯೋಗ್ಯನಲ್ಲ, ನಿಮಗಿಂತ ನಾನು ಜ್ಞಾನವುಳ್ಳವನಲ್ಲ, ಆದರೆ ನಿಮ್ಮ ಪ್ರಾರ್ಥನೆಯಿಂದ ಖಂಡಿತವಾಗಿಯೂ ನಾನು ಜ್ಞಾನವುಳ್ಳವನು ಯೋಗ್ಯವುಳ್ಳವನಾಗುತ್ತೇನೆ ಎಂದು ನಾನು ವಿಶ್ವಾಸಿಸುತ್ತೇನೆ. ಪ್ರೀಸಲೋ ಪ್ರೀಸಲೋ ಪ್ರೀಸಲೋ. ಪ್ರಿಯರೇ, ಹೀಗೆ ಮೊದಲನೆಯದಾಗಿ ಪವಿತ್ರಾತ್ಮರ ವರವು ಯಾರಿಗೆ? ನನ್ನ ಪ್ರಶ್ನೆ, ಪವಿತ್ರಾತ್ಮರ ವರ ಯಾರಿಗೆ? ಒಂದು ವರ್ಡಲ್ಲಿ ಉತ್ತರ ಕೊಡಬೇಕು. ತುಂಬ ದಿನ ಆಯಿತು ಪ್ರಶ್ನೆ ಕೇಳಿ, ನೀವು ಸಹ ಉತ್ತರ ಬರೆದು ತುಂಬ ದಿನ ಆಯಿತು. ಸೊ ಆದರೆ ಕೇಳ್ತಾ ಇದ್ದೀನಿ, ಮುಂಚೆ ಅಲ್ಲ ನಾನು 5,000, 3,000, 2,000 ನಿಮಗೆ ಬಹುಮಾನಗಳನ್ನು ಕೊಡ್ತಾ ಇದ್ದೆ, ಈಗ ಬಹುಮಾನ ಕೊಡಲಿಕ್ಕೆ ಆಗೋದಿಲ್ಲ. ಫ್ರೀಸಲೋ, ಆದರೆ ನಿಮ್ಮ ಜ್ಞಾನಾರ್ಜನೆ ಇದರಿಂದ ಬೆಳೆಯುತ್ತದೆ. ಪವಿತ್ರ ಆತ್ಮರು ಯಾರಿಗೆ ಸಿಗ್ತಾರೆ? ಪವಿತ್ರಾತ್ಮರು ಯಾರಿಗೆ ಸಿಗ್ತಾರೆ? ಪವಿತ್ರಾತ್ಮರನ್ನ ಯಾರು ಪಡೆದುಕೊಳ್ಳುತ್ತಾರೆ? ಹೇಳ್ರಿ ಅಪ್ಪ, ಪವಿತ್ರಾತ್ಮರು ಯಾರಿಗೆ, ಪವಿತ್ರಾತ್ಮರ ವರ ಯಾರಿಗೆ ಸಿಗ್ತದೆ? ಬರೀತಾ ಇದ್ದೀರಾ ಅಥವಾ ಯೋಚನೆ ಮಾಡ್ತಾ ಇದ್ದೀರಾ? ಕೆಲವರು ನಾನು ನೋಡ್ತೇನೆ, ಅವರ ಪ್ಯಾರಿಶ್ಗಳಲ್ಲಿ ಕ್ವಿಜ್ ಕೊಟ್ಟಿರ್ತಾರೆ, ಮಕ್ಕಳಿಗೆ ಕ್ವಿಜ್ ಕೊಟ್ಟಿರ್ತಾರೆ. ಮಕ್ಕಳು ಅಮ್ಮನಿಗೆ ಫೋನ್ ಮಾಡಿ ಹೇಳ್ತಾರೆ, ಅಪ್ಪನಿಗೆ ಫೋನ್ ಮಾಡಿ ಕೇಳ್ತಾರೆ, ಮಮ್ಮಿ ಈ ಪ್ರಶ್ನೆ ಉತ್ತರ ಏನು, ಮಮ್ಮಿ ಈ ಪ್ರಶ್ನೆಗೆ ಉತ್ತರ ಏನು, ಡಾಡಾ ಈ ಪ್ರಶ್ನೆಗೆ ಉತ್ತರ ಏನು ಅಂತ. ಆಗ ಡ್ಯಾಡಿ ಮಮ್ಮ ಆಗ ಕನ್ಫ್ಯೂಸ್. ಆಗ ಕೆಲವು ಡ್ಯಾಡಿ ಮಮ್ಮ ನನಗೆ ಫೋನ್ ಮಾಡ್ತಾರೆ, ನನ್ನಂತಿರುವಂಥ ಬ್ರದರ್ಸ್ಗಳಿಗೆ ಫೋನ್ ಮಾಡ್ತಾರೆ, ಬ್ರದರ್ ಇದ್ರ ಉತ್ತರ ಏನಂತ ಹೇಳ್ತೀರಾ? ತುಂಬ ಮುದ್ದಾಗಿ ಮಾತಾಡ್ತಾರೆ.
ಉತ್ತಮ ಮುದ್ದಾಗಿ ಮಾತಾಡ್ತಾರೆ. ದಿ ವನ್ ಹೂ ಟ್ರಸ್ಟ್ ಇನ್ ಲಾರ್ಡ್, ವೆರಿ ಗುಡ್. ದೇವರ ಆಜ್ಞೆ ಪಾಲಿಸುವವರಿಗೆ, ವೆರಿ ಗುಡ್. ಮತ್ತೆ ಬೇರೆ ಯಾರಿಗೂ ಇಲ್ಲ, ಪವಿತ್ರ ಆತ್ಮರ ವರ ಯಾರಿಗೆ? ಓಕೆ, ಆಪ್ಷನ್ ಕೊಡ್ತಾನೆ, ವಿಶ್ವಾಸಿಗಳಿಗ ಅವಿಶ್ವಾಸಿಗಳಿಗ? ವಿಶ್ವಾಸಿಗಳಿಗ ಅವಿಶ್ವಾಸಿಗಳಿಗ ಹಾಗೂ ವಿಶ್ವಾಸಿ ಅಲ್ಲದೆ ಇರುವವರಿಗಾಗಿಯ? ಯಾರಿಗೆ? ಎಲ್ಲರಿಗೆ, ವೆರಿ ಗುಡ್. ಈಗ ನಾನು ಹೇಳಿದ್ನಲ್ಲ ಹಾಗೆ, ಎಲ್ಲರಿಗೂ ಪವಿತ್ರ ಆತ್ಮರ ವರದಾನಗಳಿದೆ ಅಂತೇಳಿ. ಆದರೂ ಅದರ ಮಧ್ಯದಲ್ಲಿ ಒಂದು ಸತ್ಯವಿದೆ, ಆ ಸತ್ಯ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೇನೆ. ಅದು ಪ್ರತಿಯೊಬ್ಬರಿಗೂ ಪವಿತ್ರ ಆತ್ಮರಿದ್ದಾರೆ, ಆದರೂ ಸ್ಪೆಸಿಫಿಕ್ ಆಗಿ ನಾನು ಹೇಳಿದೆ, ವಿಶ್ವಾಸಿಗ ವಿಶ್ವಾಸವಲ್ಲದವರಿಗ. All of us, very good. ಮಕ್ಕಳಂತೆ ಮನಸ್ಸಿರುವವರಿಗೆ, ವೆರಿ ಗುಡ್. ಸೊ ಎವ್ರಿಥಿಂಗ್ ಇಸ್ ಗುಡ್, ಎಲ್ಲ ಉತ್ತರಗಳು ಸರಿಯೇ, ಆದರೂ ಒಂದು ಸಮಂಜಸವಾದದ್ದು. ನಿಮಗೆ ಸ್ವಲ್ಪ ಗೊಂದಲವಾಗಬಹುದು, ಚಿಂತೆ ಮಾಡಬೇಡಿ. ನಾವು ಕಲಿಯುವ ಪವಿತ್ರಾತ್ಮರು ಕಲಿಸಿಕೊಡ್ತಾರೆ. ನನ್ನಿಂದ ಬರ್ತಾ ಇರೋದು ಮಾತ್ರ ನನ್ನಿಂದ ಯಾವುದು ನನ್ನದಲ್ಲ, ಖಂಡಿತವಾಗಿ ನನ್ನದಲ್ಲ. ಅಷ್ಟೇ, ನಾನು ನಿಲ್ಲಿಸ್ಬಿಟ್ರ ಉತ್ತರ ಬರೀಲಿಕ್ಕೆ ಬರಲವಾಗ್ಬಿಡ್ತಾ? ಕೆಲವರು ಯೋಚನೆ ಮಾಡ್ತಾ ಇರ್ಬೋದು, ಏನಪ್ಪಾ ಬರೆಯೋದು, ಏನ್ ಬರ್ದು ಅದಕ್ಕೇನಾದ್ರು ಉತ್ತರ ಬಂದ್ಬಿಡ್ತದೆ. ದೋಸ್ ಹೂ ಸೀಕ್ ಹಿಮ್ ದೇ ವಿಲ್ ಗೆಟ್, ದೋಸ್ ಹೂ ಸೀಕ್ ಹಿಮ್ ದೇ ವಿಲ್ ಗೆಟ್. ಅಂದರೆ ಸೀಕ್ ಅಂದರೆ ಸ್ವಲ್ಪ, ಸಾರಿ ನಾನು ಸ್ವಲ್ಪ ಇಂಗ್ಲೀಷಲ್ಲಿ ಪೂರ್ SSLC ಫೇಲು. ಪಶ್ಚಾತ್ತಾಪ ಪಟ್ಟು ದೇವರಲ್ಲಿ ತಿರುಗಿ ದೇವರಿಗೆ ಪಶ್ಚಾತ್ತ ಅಂದರೆ ಅವರ ಅರ್ಥ ದೇವರಿಗೆ ಪಶ್ಚಾತ್ತಾಪ ಪಟ್ಟು ದೇವರಲ್ಲಿ ಬರುವವರಿಗೆ. ಓಕೆ, ವೆರಿ ಗುಡ್, ವೆರಿ ಗುಡ್ ಆನ್ಸರ್. ತುಂಬಾ ಸಂತೋಷ ನಿಮ್ಮೆಲ್ಲರ ಉತ್ತರಗಳಿಗೆ. ದೇವರು ನಿಮ್ಮ ನೇರಾಳವಾಗಿ ಆಶೀರ್ವದಿಸಲಿ. ಆದರೆ ನನ್ನದೇ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಎಂಬುದಾಗಿ ನೋಡಿ. ಮೊದಲನೇದಾಗಿ, ಪವಿತ್ರಾತ್ಮರ ವರದಾನಗಳು ವಿಶ್ವಾಸಿಗೆ ಮಾತ್ರವೇ, ಅವಿಶ್ವಾಸಿಗಳಿಗಾಗಿ ಅಲ್ಲ. ಪವಿತ್ರಾತ್ಮರ ವರದಾನಗಳು ಸಿಕ್ಕುವಂಥದ್ದು ವಿಶ್ವಾಸಿಗಳಿಗೆ ಹೊರತು ಅವಿಶ್ವಾಸಿಗಳಿಗಲ್ಲ. ಸರಿಯಾಗಿ ಸರಿಯಾಗಿ ಗಣನೆಗೆ ತೆಗೆದುಕೊಳ್ಳಿ. ಇಲ್ಲಿ ಎಷ್ಟು ಜನ ವಿಶ್ವಾಸಿ? ಈಗ ನನ್ನ ಮುಂದೆ ನೀವು ಇಷ್ಟು ಜನ ಇದ್ದೀರಿ, ಎಷ್ಟು ಜನ ವಿಶ್ವಾಸಿ? ನಾನು ಎಣಿಸ್ತೇನೆ ನೀವೆಲ್ಲರೂ ವಿಶ್ವಾಸಿನೇ. ನನಗೆ ನಂಬಿಕೆ ಇದೆ ನೀವೆಲ್ಲರೂ ವಿಶ್ವಾಸಿನೇ. ಖಂಡಿತವಾಗಿಯೂ ಪವಿತ್ರಾತ್ಮ, ನಿಮ್ಮೆಲ್ಲರಿಗೂ ಪವಿತ್ರಾತ್ಮರ ವರದಾನಗಳಿದೆ. ಪ್ರಿಯರಿ, ಯಾರು ವಿಶ್ವಾಸಿಸ್ತಾನೋ ಅವನಿಗೆ ಪವಿತ್ರಾತ್ಮರ ವರದಾನ. ಯಾರಿಗೆ ವಿಶ್ವಾಸವಿಲ್ಲವೋ ಅವನಿಗೆ ಪವಿತ್ರ ಆತ್ಮರ ವರದಾನಗಳು ಸಿಕ್ಕೋದಿಲ್ಲ ಅಂತ ಬರೋದಿಲ್ಲ, ಅವನು ಅದನ್ನು ಅನುಭವಿಸಲಿಕ್ಕೆ ಆಗೋದಿಲ್ಲ ಅಂತ ಮಾತ್ರ ಹೇಳಲಿಕ್ಕೆ ಸಾಧ್ಯ. ವಿಶ್ವಾಸವಿಲ್ಲದವನಿಗೆ ಪವಿತ್ರ ಆತ್ಮರು ಸಿಕ್ಕೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಆದರೆ ಅದನ್ನು ಗಳಿಸಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅಷ್ಟೇ. ಪ್ರಿಯರೇ, ಅವಿಶ್ವಾಸದಲ್ಲಿರುವವನಿಗೆ ಪವಿತ್ರಾತ್ಮರನ್ನ ಕಾಣಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನನ್ನಲ್ಲಿ ದೈವ ವಿಶ್ವಾಸವಿಲ್ಲದೆ ನಾನು ಆ ಕೃಪೆಯನ್ನು ಪಡ್ಕೊಳ್ಲಿಕ್ಕೆ ಆಗುದಿಲ್ಲ
ಎಂಬುದಾಗಿ ಸರ್ಟಿಫಿಕೇಟ್ ಮಾಡಲಿಕ್ಕೆ ನನಗೂ ಸಹ ನಾನು ಯೋಗ್ಯನಲ್ಲ. ಯಾಕೆಂದರೆ ಅದಕ್ಕೆ ಶಕ್ತವಾದ ಒಂದು ನಿದರ್ಶನವಿದೆ. ಸೌಲರ ಜೀವನದಲ್ಲಿ ತೆಗೆದುಕೊಳ್ಳುವಾಗ ಅವನು ವಿಶ್ವಾಸದಲ್ಲಿ ಕೊರತೆಯುಳ್ಳವನಾಗಿದ್ದನು. ಧರ್ಮಶಾಸ್ತ್ರ ಧರ್ಮ ಪಂಡಿತನಾಗಿದ್ದರೂ ಸಹ ಯೇಸುಕ್ರಿಸ್ತನ ವಿಶ್ವಾಸದಲ್ಲಿ ಕೊರತೆ ಇದ್ದರು. ಧರ್ಮಶಾಸ್ತ್ರದಲ್ಲಿ ವಿಶ್ವಾಸವಿತ್ತು, ಯೇಸುವಿನ ಮೇಲೆ ವಿಶ್ವಾಸ ಇರಲಿಲ್ಲ. ಪವಿತ್ರಾತ್ಮರು ಇದ್ದಿದ್ರೆ ಧರ್ಮಶಾಸ್ತ್ರನ ಓದಿ ಧರ್ಮಶಾಸ್ತ್ರನ ಪಠಿಸಿ ವೇದ ಪಂಡಿತರಾಗಿದ್ದಂತಹ ಸೌಲ ಪವಿತ್ರಾತ್ಮನ ಪಡ್ಕೊಂಡಿದ್ದೇ ಆಗಿದ್ರೆ ನೋಡಿ, ಇಲ್ಲಿ ನಾವು ಒಂದು ವಿಷಯ ತಿಳ್ಕೊಳ್ಬೇಕು. ಸೌಲ ನೀವು ತಿಳ್ಕೊಂಡಿರುವ ಹಾಗೆ ಅಲ್ಲ, ಈಸ್ ಅ ವೆರಿ ಪವರ್ಫುಲ್ ಮ್ಯಾನ್, ಒಬ್ಬ ಮೇಧಾವಿ, ಈಸ್ ಅ ಪ್ರೊಫೆಸರ್. ಅವನಿಗೆಲ್ಲವೂ ಗೊತ್ತು, ಧರ್ಮಶಾಸ್ತ್ರವೆಲ್ಲವೂ ಗೊತ್ತು. ಆದರೆ ಯೇಸುಸ್ವಾಮಿಯನ್ನು ಗೊತ್ತಿಲ್ಲ. ಆದರೆ ಹೀಗೆ ಎಲ್ಲವನ್ನ ಗೊತ್ತಿರತಕ್ಕಂಥ ಸೌಲ ಒಂದು ಪಕ್ಷ ಪವಿತ್ರಾತ್ಮರನ್ನ ಪಡ್ಕೊಂಡಿದ್ದರೆ ಯೇಸುಸ್ವಾಮಿ ಯಾರು ಅಂತ ತಿಳ್ಕೊಂಡ್ಬಿಡ್ತಾ ಇದ್ದ. ಆದರೆ ಯೇಸುಸ್ವಾಮಿ ವಿರುದ್ಧವಾಗಿ ಹೋರಾಟ ಮಾಡಿದ. ಆ ದೇವರ ವಾಕ್ಯವನ್ನು ಧರ್ಮಶಾಸ್ತ್ರನ ಓದ್ತಾ ಅನುಸರಿಸ್ತಾ ಇದ್ದಂತಹ ಸೌಲನೇ ಯೇಸು ಕ್ರಿಸ್ತನ ನಿರಾಕರಿಸ್ತಾನೆ. ಅಂದರೆ ಅಲ್ಲಿ ಅವನಲ್ಲಿ ಪವಿತ್ರಾತ್ಮರ ಸೀಮಿತ ಪವಿತ್ರಾತ್ಮರ ಅವನೊಂದಿಗೆ ಇರಲಿಲ್ಲ. ಪವಿತ್ರಾತ್ಮರ ಇದ್ದಿದ್ರೆ ಅವನು ಯೇಸುವಿಗೆ ವಿರುದ್ಧವಾಗಿ ಹೋರಾಟ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ನಾವು ಸಹ ಇವತ್ತು ನಮ್ಮಲ್ಲಿ ಪವಿತ್ರಾತ್ಮರ ಇದ್ರೆ ನಾವು ಯಾರತ್ತನ್ನು ಹೋರಾಟ ಮಾಡ್ಲಿಕ್ಕೆ, ಯುದ್ಧ ಮಾಡ್ಲಿಕ್ಕೆ, ಜಗಳ ಮಾಡ್ಲಿಕ್ಕೆ ಹೋಗುದಿಲ್ಲ. ಅರ್ಥ ಮಾಡ್ಕೊಳ್ಳಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಹೀಗೆ ಪವಿತ್ರಾತ್ಮರು ನಮ್ಮಲ್ಲಿ ಇರುವಾಗ ಮಾತ್ರವೇ. ಆದರೆ ಅದೇ ಸೌಲ ಕ್ಷಣಾರ್ಥದಲ್ಲಿ ಪವಿತ್ರಾತ್ಮನ ಪಡ್ಕೊಂಡ್ಬಿಡ್ತಾನೆ. ಅವನು ದಮಸ್ಕಸ್ಗೆ ಹೋಗುವಾಗ ಒಂದು ಬೆಳಕವನ್ನು ಕಣ್ಣಿಗೆ ಬಿದ್ದು ಅವನು ಪವಿತ್ರಾತ್ಮನ ಪಡ್ಕೊಂಡ್ಬಿಡ್ತಾನೆ. ಪವಿತ್ರಾತ್ಮ ಹೇಗೆ ಹೋಗ್ತಾ ಇದ್ದ ಯಾರು ಹೇಳ್ತೀರಿ? ಪವಿತ್ರಾತ್ಮ ಹೋಗ್ಬೇಕು, ಸಾರಿ, ಸೌಲನು ನಡೆದು ಹೋಗ್ತಾ ಹೇಗೆ ಹೋಗ್ತಾ ಇದ್ದ? ಹೋಗುವಾಗ ಯಾವುದರಲ್ಲಿ ಹೋಗ್ತಾ ಇರಬೇಕಾದ್ರೆ ಅವನು ಕುಸಿದಿದ್ದ ಯಾರು ಹೇಳ್ತೀರಿ? ನಿಮ್ಮೊಂದು ಚಿಕ್ಕ ಚಿಕ್ಕ ಪ್ರಶ್ನೆ ಹೇಳ್ತೇನೆ, ನಿಮಗೆ ಚೆನ್ನಾಗಿ ಗೊತ್ತಾಗಬೇಕು. ಅದಕ್ಕೇನೆ ನಾನ್ ಮೇಧಾವಿ ಎಂಬುದಕ್ಕಾಗಿ ಅಲ್ಲ, ನೀವು ಅರಿಯಬೇಕೆಂಬುದಕ್ಕಾಗಿ. ಹೇಗೆ ಪವಿತ್ರಾತ್ಮನ ಪಡ್ಕೊಂಡ? ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ, ನಾ ಕುದುರೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ, ನಾ ರಥದಲ್ಲಿ ಹೋಗ್ಬೇಕಾದ್ರೆ, ನಾ ಹೇಗೆ ಪಡ್ಕೊಂಡ? ಇರಲಿ, ಅದೊಂದು ಪ್ರಶ್ನೆಯಾಗಿ ನಾವು ತೆಗೆದುಕೊಳ್ಳೋದು ಬೇಡ. ಅದಕ್ಕೆ ಅದರ ನಿಮಿತ್ತವಾಗಿ ನಾವು ಮಾತನಾಡಿ ಸಮಯ ಕೊಡೋದು ಬೇಡ. ಸೊ ಅಲ್ಲಿ ಪವಿತ್ರಾತ್ಮರನ್ನ ಸೌಲ ಪಡ್ಕೊಳ್ತಾನೆ. ಸೌಲ ಪವಿತ್ರಾತ್ಮರನ್ನ ಪಡೆದುಕೊಂಡ್ರೆ ಅವನು ದೇವರ ಆತ್ಮವನ್ನು ಪಡೆದುಕೊಳ್ತಾನೆ. ಆದರೆ ಸಂಪೂರ್ಣವಾಗಿ ಅವನು ದೇವರ ಆತ್ಮನ ಪಡೆದುಕೊಳ್ಳುವುದು ಅನಾನಿಯನ ಹತ್ರ ಹೋದಾಗ ಮಾತ್ರ. ಅಲ್ಲಿ ಕೇಳಿದವನೇ, ಸೌಲನೇ ಸೌಲನೇ ನನ್ನನ್ನೇಕೆ ಹಿಂಸಿಸುತ್ತಿರುವೆ ಎಂಬ ಶಬ್ದವನ್ನು ಮಾತ್ರ. ಆದರೆ ಅನಾನಿಯನ ಹತ್ರ ಯಾವಾಗ ಹೋದ ಆವಾಗಲೇ ಅನಾನ್ಯನು ಅವನ ಕೈಗಳನ್ನ ತಲೆ ಮೇಲೆ ಇಟ್ಟು ಪ್ರಾರ್ಥಿಸುವುದಕ್ಕೆ ದೇವರು ಕರೆ ಕೊಡ್ತಾರೆ. ನೋಡಿ, ವರದಾನಗಳನ್ನು ಪಡೆದಂತಹ ಅನಾನ್ಯ ಆ ಸೌಲನ ತಲೆಯ ಮೇಲೆ ಕೈಗಳನ್ನು ಇಡುವಾಗ ಅವನ ಕಣ್ಣಿನಲ್ಲಿರುವಂತಹ ಪೊಳೆಯು ಕಳಚಿ ಬಿಡ್ತದೆ, ಪೊರೆ ಕಳಚಿ ಬಿಡ್ತದೆ. ಇದೇ ವರದಾನ. ದೇವರು ಹೇಳ್ತಾರೆ, ಅಲ್ಲಿ ಸೌಲ ಬರ್ತಾ ಇರ್ಬೇಕಾದ್ರೆ ಬಿದ್ದಾಗ್ಲೇ ದೇವರು ಹೇಳ್ಬಿಡ್ತಾರೆ, ನೋಡೋ ಒಬ್ಬ ಬರ್ತಾ ಇದ್ದಾರೆ ನಿನ್ನ ಹತ್ರ, ಅವನಿಗೆ ಕಣ್ಣು ಕಾಣೋದಿಲ್ಲ, ಅವನ್ನ ಕರ್ಕೊಂಡು ಬಂದು ನಿನ್ನ ಮನೆಯಲ್ಲಿ ಕೂರಿಸಿ ಅವನ ಮೇಲೆ ಕೈಗಳನ್ನಿಟ್ಟು ನೀನು ಪ್ರಾರ್ಥನೆ ಮಾಡು, ದೇವರು ಹೇಳ್ತಾರೆ. ಅನಾನಿಯನಿಗೆ ಪ್ರಿಯರಿ, ಹೀಗೆ ಈ ಪ್ರಶ್ನೆ ಕಾಂಪ್ಲಿಕೇಟೆಡ್. ದೇವರು ಪವಿತ್ರ ಆತ್ಮರನ್ನ ಪ್ರದಾನ ಮಾಡ್ತಾರೆ ವಿಶ್ವಾಸಿಗಳಿಗೂ ಅವಿಶ್ವಾಸಿಗಳಿಗೂ. ಸಷ್ಟು ಜನ ಹೇಳಿದ್ರೆ ಆದಷ್ಟು ಎಲ್ಲರಿಗೂ ಪ್ರದಾನ ಮಾಡ್ತಾರೆ ಎಂಬುದಾಗಿ 100%. ನೋಡಿ, ನಾವು ಮತ್ತಾಯನಸುವ ಸಂದೇಶ 7:6 ಹಾಗೂ 10:11 ನಾವು ಓದಬೇಕಾದ್ರೆ ನಾವು ನೋಡ್ತೇವೆ. ಅಲ್ಲಿ ಒಂದು ಸ್ತ್ರೀ ಯೇಸುಸ್ವಾಮಿ ಬಳಿಗೆ ಹೋಗ್ತಾಳೆ, ತನ್ನ ಮಗಳ ಅನಾರೋಗ್ಯಕ್ಕಾಗಿ ಅಲ್ಲಿ ಕಾಡ್ತಾಳೆ. ಆಗ ಯೇಸುಸ್ವಾಮಿ ಒಂದು ಕಠಿಣವಾದ ಪದವನ್ನು ಉಪಯೋಗಿಸ್ತಾರೆ. ಯಾರು ಮಕ್ಕಳಿಗೆ ಏನು ತುಂಬಾ ಚೆನ್ನಾಗಿ ಹೇಳ್ತದೆ ವಾಕ್ಯ, ನಾಯಿಗಳಿಗೆ ಹಾಕುವುದಿಲ್ಲ ಎಂಬುದಾಗಿ.
ಆದರೆ ಆಕೆ ಹೇಳ್ತಾಳೆ, ಸ್ವಾಮಿ ಮೇಜಿನಿಂದ ಕೆಳಗೆ ಬಿದ್ದದನ್ನ ನಾಯಿಗಳು ತಿಂತದೆ ಅಲ್ವಾ ಅಂತ ಹೇಳ್ತಾರೆ. ಕಟುವಾದ ಮಾತನ್ನು ಯೇಸು ಸ್ವಾಮಿ ಹೇಳಬೇಕಾದ್ರೆ ಆಕೆ ಆ ಕಟುವಾದ ಮಾತನ್ನು ಅಷ್ಟು ಪ್ರೀತಿಯಿಂದ ಅವಳು ಸ್ವೀಕರಿಸ್ತಾಳೆ. ಸ್ವಾಮಿ ಕೆಳಗೆ ಬಿದ್ದಿದ್ದಾದ್ರೂ ನಾಯಿ ತಿಂತದಲ್ವ ಸ್ವಾಮಿ, ನಾಯಿಗಳಿಗೆ ಊಟವನ್ನು ಎಸಿಬಾರದು ಅಂತ ಹೇಳ್ತಾರೆ. ಆದರೆ ಯೇಸು ಸ್ವಾಮಿ ಆ ಮಗಳು ಹೇಳ್ತಾಳೆ, ಕೆಳಗೆ ಬಿದ್ದದಾದರೂ ನಾಯಿಗಳು ತಿನ್ಬೋದಲ್ಲ. ಹಾಗೆ ಯೇಸು ಹೇಳಿದ್ರು, ಅವಳ ವಿಶ್ವಾಸವನ್ನು ಅಲ್ಲಿ ಅವಳು ಪವಿತ್ರಾತ್ಮರಿಂದ ತುಂಬಿದ್ಲು. ಇವತ್ತು ನೋಡಿ ಎಷ್ಟೋ ಜನ ಹಿಂದೂ ಸಹೋದರರು, ಎಷ್ಟೋ ಜನ ಅನ್ಯ ಜನಾಂಗದವರು ಯೇಸು ಸ್ವಾಮಿ ಬಳಿಗೆ ಬರ್ತಾರೆ, ಯೇಸುವನ್ನು ಕಂಡುಕೊಂಡು ಪ್ರಾರ್ಥನೆ ಮಾಡ್ತಾರೆ, ಪವಿತ್ರಾತ್ಮರನ್ನು ಅನುಭವಿಸ್ತಾರೆ. ಇವತ್ತು ಎಷ್ಟೋ ಜನ ಪ್ರೀಚರ್ಸ್ ಇದ್ದಾರೆ, ಎಷ್ಟೋ ಜನ ಶುಭ ಸಂದೇಶ ಸಾರರಿದ್ದಾರೆ, ಎಷ್ಟೋ ಜನ ಅದ್ಭುತ ಮಾಡಲಿಕ್ಕೆ ವರಗಳನ್ನು ಪಡ್ಕೊಂಡವರಿದ್ದಾರೆ. ಸೊ ಪವಿತ್ರಾತ್ಮ ವರದಾನ ಕೇವಲ ವಿಶ್ವಾಸಿಗಳಿಗಾಗಿ ಮಾತ್ರವಲ್ಲ, ಹಾಗೂ ಅವಿಶ್ವಾಸಿಗಳಿಗಾಗಿ ಇಲ್ಲ ಎಂಬುದಾಗಿ ಎಲ್ಲ, ಅದು ಪ್ರತಿಯೊಬ್ಬ ವ್ಯಕ್ತಿಗೂ ಮೀಸಲಾಗಿಟ್ಟಂತಹ ಒಂದು ಕೃಪೆಯಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಮೀಸಲಾಗಿಟ್ಟಂತಹ ಒಂದು ಕೃಪೆಯಾಗಿದೆ. ಅದರಿಂದ ಪವಿತ್ರಾತ್ಮ ವರ ಇಂಥವರಿಗೆ ಸಿಕ್ಕಬೇಕು, ಇಂಥವರಿಗೆ ಸಿಕ್ಕಬಾರದು ಎಂಬುದು ಇಲ್ಲ. ಸೊ ಪವಿತ್ರಾತ್ಮರು ಎಲ್ಲ ಜಾತಿ ಜನಾಂಗದವರಲ್ಲಿ ಕ್ರಿಯೆ ಮಾಡ್ತಾರೆ. ಎಷ್ಟೋ ಜನ ಸಾಧು ಮುನಿಗಳಲ್ಲಿ ಕೆಲಸ ಮಾಡ್ತಾರೆ, ಎಷ್ಟೋ ಜನ ಋಷಿ ಮುನಿಗಳಲ್ಲಿ ಪವಿತ್ರಾತ್ಮರು ಕೆಲಸ ಮಾಡಿದ್ದಾರೆ. ಇವತ್ತಿಗೂ ಜನ ಎಷ್ಟೋ ಜನ ಸಾಧು ಸಂತರು ಹಿಮಾಲಯ ಪರ್ವತದ ತಪ್ಪಲಲ್ಲಿ ಜೀವನವನ್ನೇ ಬಿಟ್ಟು ಹಗಲು ರಾತ್ರಿ ಧ್ಯಾನ ಮಾಡ್ತಾ ಕೂತ್ಕೊಂಡಿದ್ದಾರೆ. ಎಲ್ಲವನ್ನು ತೊರೆದು, ಸುಖಭೋಗಗಳನ್ನು ತೊರೆದು ಧ್ಯಾನ ಮಾಡ್ತಾ ಕೂತ್ಕೊಂಡಿದ್ದಾರೆ. ಇವೆಲ್ಲವುಗಳ ಕಾರಣ ಏನು ಗೊತ್ತಾ? ಪವಿತ್ರಾತ್ಮರ ಕೃಪೆ. ಇಲ್ಲಿ ನಮ್ಮಗಳಲ್ಲಿ ನೋಡಿ, ನಾವು ಕೆಲವು ವಿಷಯಗಳನ್ನು ನಾವು ಯೋಚನೆ ಮಾಡುವುದಿಲ್ಲ, ಕೆಲವು ಸತ್ಯಗಳನ್ನು ನಾವು ಯೋಚಿಸುವುದಿಲ್ಲ. ಕ್ರೈಸ್ತ ಮಾತ್ರ ಶ್ರೇಷ್ಠ ಎಂಬುವಂತಹ ಮಂದಮತಿಗಳನ್ನು ನಾವು ನೋಡ್ತೇವೆ, ಅವರ ಬಾಯಿಂದ ಬರುವಂತಹ ಪದಗಳನ್ನು ನೋಡ್ತೇವೆ, ಮತ್ತೊಬ್ಬರನ್ನ ಟೀಕೆ ಮಾಡುವಂಥದ್ದು. ಆದರೆ ಯಾರು ಮತ್ತೊಬ್ಬ ಜಾತಿ ಜನಾಂಗದವನ್ನ ಟೀಕೆ ಮಾಡ್ತಾರೋ ಅವರು ಪವಿತ್ರಾತ್ಮರಿಂದ ತುಂಬಿದವರಲ್ಲ. ಯಾಕೆ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನಂತೆಯೇ ಪರರನ್ನ ಪ್ರೀತಿಸು, ನಿನ್ನಂತೆಯೇ ಪರರನ್ನ ಪ್ರೀತಿಸು. ಮುಗಿದೋಯ್ತು ಒಂದು ವರ್ಡ್. ನೀನೇ ಒಳ್ಳೆಯವಳು, ನೀನೇ ಒಳ್ಳೆಯವನು, ಅವನು ಕೆಟ್ಟವನು ಹೇಳಬೇಡ. ಹಾಗೆ ಹೇಳಿದ್ರೆ ನಿನ್ನಲ್ಲಿ ಪವಿತ್ರಾತ್ಮರಿಲ್ಲ, ನನ್ನಲ್ಲಿ ಪವಿತ್ರಾತ್ಮರಿಲ್ಲ. ನಾನು ಸಾರುವ ಬೋಧನೆಯೇ ಸರಿ, ನಾನು ಮಾಡುವ ಪ್ರಾರ್ಥನೆಯೇ ಸರಿ, ಅವರು ಮಾಡುವುದು ಸರಿಯಲ್ಲ, ಆದರೆ ನಿನ್ನಲ್ಲಿ ಪವಿತ್ರಾತ್ಮರಿಲ್ಲ. ನಾನು ಒಂದು ದಿನಕ್ಕೆ ಇಷ್ಟು ಗಂಟೆಗಳ ಕಾಲ ಪ್ರಾರ್ಥನೆ ಮಾಡ್ತೀನಿ, ಅವನು ಅರ್ಧ ಗಂಟೆನೂ ಸಹ ಪ್ರಾರ್ಥನೆ ಮಾಡುವುದಿಲ್ಲ, ಪವಿತ್ರಾತ್ಮರಿಲ್ಲ. ಹೇಳೋದಾದ್ರೆ ಒಂದು ನಿಮಿಷ ಸಾಕು ಪವಿತ್ರಾತ್ಮರು ಬರಲಿಕ್ಕೆ, ಒಂದು ಕ್ಷಣ ಸಾಕು, ಒಂದು ಕ್ಷಣ ಸಾಕು. ನಿಮಗಿಂತ ಮುಂಚಿತವಾಗಿ ವ್ಯಭಿಚಾರಿಗಳ ಮೇಲೂ ಪಾಪಿಗಳ ಮೇಲೂ ಪವಿತ್ರಾತ್ಮನ ಸುರಿಸ್ತಾರೆ ಯೇಸು ಸ್ವಾಮಿ. ಯಾಕೆಂದ್ರೆ ಹೇಳ್ತಾರೆ, ಯೇಸು ಒಂದು ವರ್ಡಲ್ಲಿ ಹೇಳ್ತಾರೆ, ನಿಮಗಿಂತ ಮುಂಚಿತವಾಗಿ ಪಾಪಿಗಳು ವ್ಯಭಿಚಾರಿಗಳು ಸ್ವರ್ಗರಾಜ್ಯದಲ್ಲಿ ಇದ್ದಾರೆ. ಅಂದರೆ ಪವಿತ್ರಾತ್ಮನ ಪಡ್ಕೊಂಡ್ರೆ ಮಾತ್ರ ಸ್ವರ್ಗರಾಜ್ಯದಲ್ಲಿ ಇರಲಿಕ್ಕೆ ಸಾಧ್ಯ. ಪ್ರಿಯರೇ, ನಮ್ಮ ಜೀವನ ವಿಶ್ವಾಸಭರಿತ ಜೀವನ ದೇವರ ಕರಗಳಲ್ಲಿದೆ. ಅದರಿಂದ ನಮ್ಮ ಜೀವನದಲ್ಲಿ ನಡೆಯುವ ಅದ್ಭುತಕ್ಕೆ ಯಾವ ಬ್ರದರ್ಗಳು, ಯಾವ ಪಾಸಸ್ಗಳು, ಯಾವ ಫಾದರ್ಗಳು, ಯಾವ ಸಿಸ್ಟರ್ಸ್ಗಳು ಯಾರು ಕಾರಣ ಅಲ್ಲ. ಯಾವ ಬ್ರದರು, ಯಾವ ಫಾದರ್ ಪ್ರಾರ್ಥನೆ ಮಾಡಿ ನಮ್ಮಲ್ಲಿ ಕೃಪೆ ಬರುವುದಿಲ್ಲ, ವರದಾನಗಳು ಬರುವುದಿಲ್ಲ, ಫಲಗಳು ಸಿಕ್ಕುವುದಿಲ್ಲ. ನಾವು ಮೊಣಕಾಲೂರಿ ಎಷ್ಟರ ಮಟ್ಟಿಗೆ ಪ್ರಾರ್ಥಿಸುತ್ತೇವೋ ಆ ಕಣ್ಣೀರು ಪ್ರಾರ್ಥನೆ ನಿಮಿತ್ತವಾಗಿ ದೇವರು ನಮ್ಮ ಮೇಲೆ ಕರುಣೆ ತೋರಿಸ್ತಾರೆ, ನಮಗೆ ಬೇಕಾಗಿರೋದನ್ನು ಕೊಡ್ತಾರೆ. ಸೊ ಪವಿತ್ರಾತ್ಮರು ನಮ್ಮೆಲ್ಲರಿಗೂ ಸ್ವಂತವಾದವರು. ಪ್ರಾರ್ಥನೆ ಮಾಡೋರಿಗೆ ಮಾತ್ರ ಅಲ್ಲ, ಪ್ರೀಚಿಂಗ್ ಮಾಡೋರಿಗೆ ಮಾತ್ರ ಅಲ್ಲ, ಸಾಮ್ಯಾರಿಗೆ ಮಾತ್ರ ಇಲ್ಲ, ಒಂದು ಪಾಸ್ಟರ್ಗೆ ಮಾತ್ರ ಇಲ್ಲ, ಅಥವಾ ಶುಭ ಸಂದೇಶ ಬೋಧನೆ ಮಾಡೋರಿಗೆ ಮಾತ್ರ ಅಲ್ಲ, ಧ್ಯಾನ ಮಂದಿರದಲ್ಲಿರೋರಿಗೆ ಮಾತ್ರ ಅಲ್ಲ, ಅಥವಾ ನಾನು ಇಂಟರ್ಸೆಸರ್ಲಿ ಇದ್ದೀನಪ್ಪ ಮಧ್ಯಸ್ಥ ಪ್ರಾರ್ಥನೆ ಇದ್ದೀನಿ ಅಂತ, ಏ ಇಲ್ಲ 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 ಇಲ್ಲ. ಎಲ್ಲರಿಗೂ 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 ಪವಿತ್ರಾತ್ಮ. ಬರೀ ಒಂದು ತಾಯಿ ತನ್ನ ಮಗಳಿಗಾಗಿ, ತನ್ನ ಮಗನಿಗಾಗಿ ಹಗಲು ರಾತ್ರಿ ಮೊಣಕಾಲೂರಿ ಕಣ್ಣೀರು ಸುರಿಸ್ತಾಳೆ. ಒಂದು ಬ್ರದರ್, ಒಂದು ಫಾದರ್, ಒಂದು ಪಾಸ್ಟರ್, ಒಂದು ಶುಭ ಸಂದೇಶ ಸಾರುವವರು ಅಥವಾ ವಾಕ್ಯ ಕೊಡೋರು ಎಷ್ಟೊತ್ತು ಪ್ರಾರ್ಥನೆ ಮಾಡ್ತಾರೆ ನಿಮಗೋಸ್ಕರವಾಗಿ? ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಎಷ್ಟೊತ್ತು ಪ್ರಾರ್ಥನೆ ಮಾಡಬಹುದು? 10 ಸೆಕೆಂಡ್, ಇಲ್ಲ 15 ಸೆಕೆಂಡ್, ಇಲ್ಲ 30 ಸೆಕೆಂಡ್, ಇಲ್ಲ 1 ನಿಮಿಷ ಅಷ್ಟೇ.
ಕೆಲವರಿದ್ದಾರೆ, ಈ ಹಲವಾರು ಜನರನ್ನ ತಗೊಳ್ಳೋದಿಲ್ಲ. ಒಬ್ಬರು ಪ್ರಾರ್ಥನೆ ಮಾಡ್ಬೇಕಾರ ಒಂದೇ ಒಬ್ಬ ಸಿಕ್ಲಿಕ್ಕೋಸ್ಕರವಾಗಿ ಕೆಲವು ಸತತವಾಗಿ ಪ್ರಾರ್ಥನೆ ಮಾಡೋರು ಸಹ ಇದ್ದಾರೆ. ಅದು ನನ್ನ ಅನುಭವ, ನಾನು ನಿರ್ಲಕ್ಷ್ಯ ಮಾಡೋದಿಲ್ಲ. ಆದರೂ ನಾನು ಪ್ರಾರ್ಥನೆ ಮಾಡಿದ್ರು ನಿನಗೆ ಕೊಡುವಂತ ಕೃಪೆ, ನಿನಗೆ ಸಿಕ್ಕುವಂತ ವರದಾರ, ನೀನು ಕೇಳುವುದನ್ನು ಪಡೆದುಕೊಳ್ಳುವುದು ದೇವರು ನಿನ್ನ ಕಣ್ಣೀರು ನಿನ್ನ ವಿಶ್ವಾಸದ ಪ್ರಾರ್ಥನೆ ನಿಮಿತ್ತವಾಗಿ. ನನ್ನ ಕಣ್ಣೀರು ವಿಶ್ವಾಸ ಪ್ರಾರ್ಥನೆ ನಿಮಿತ್ತವಾಗಿ ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗಲಿ. ಅಯ್ಯೋ ನಿನ್ ದಡ್ಡ, ನೀನ್ ಹೇಳಿದ್ರೆ ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗೋದು, ಹೇಳದಿದ್ರೆ ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗೋದು. ಯಾರಿಗಾದರೂ ಈ ಸಂದೇಶಗಳು ತಪ್ಪಿದೆ, ರಾಂಗ್ ಎಂಬುದಾದರೆ ದಯವಿಟ್ಟು ಹೇಳಬೇಕು ನೀವು ನನಗೆ. ನನ್ನನ್ನು ನೀವು ಕರೆಕ್ಷನ್ ಮಾಡಬಹುದು. ಕೊಡ್ತಾ ಇರುವಂತಹ ಸಂದೇಶಗಳು ತಪ್ಪು ಎಂಬುದಾದರೆ ಖಂಡಿತವಾಗಿಯೂ ನೀವು ನನಗೆ ತಪ್ಪನ್ನು ತಿಳಿಸಬಹುದು. ಯಾಕೆಂದ್ರೆ ನಾವೆಲ್ಲರೂ ದೇವರ ಮಕ್ಕಳು, ನಾವು ಯಾರನ್ನು ನಿರಾಕರಿಸುವ ಹಾಗಿಲ್ಲ. ಬಲಹೀನತೆಗಳು ಎಲ್ಲರಲ್ಲಿ ಉಂಟು, ಪಾಪ ಎಲ್ಲರಲ್ಲಿ ಉಂಟು, ನನ್ನಲ್ಲಿ ಉಂಟು ಬಲಹೀನತೆ ಉಂಟು, ಪಾಪ ಉಂಟು ನನ್ನಲ್ಲಿ ಉಂಟು, ಪ್ರತಿಯೊಬ್ಬರಲ್ಲಿ ಉಂಟು. ಆದರೆ ಎಲ್ಲರೂ ದೇವರ ಮಕ್ಕಳು, ಎಲ್ಲರೂ ಪವಿತ್ರಾತ್ಮನ ಧರಿಸಿಕೊಳ್ಳುವವರು, ಎಲ್ಲರೂ ಪವಿತ್ರಾತ್ಮನ ಧರಿಸಿಕೊಳ್ಳಲು ಯೋಗ್ಯರಾದವರು. ಕಾಟಾಚಾರಕ್ಕಾಗಿ ಪ್ರಾರ್ಥನೆ ಮಾಡೋದು ನಾನು ಹೇಳಿದೆ, ಕಳೆದ ದಿನಗಳಲ್ಲಿ ಹೇಳಿದೆ. ಇವತ್ತು ನಮ್ಮ ಪ್ರಾರ್ಥನೆ ಏನಂದ್ರೆ ಬಿಸ್ನೆಸ್ ಪ್ರಾರ್ಥನೆ, ಬಿಸ್ನೆಸ್ ಪ್ರೇಯರ್ ಬಿಸ್ನೆಸ್. ನನಗೆ ಬೇಕು, ಅದಕ್ಕೆ ನಾನು ಪ್ರಾರ್ಥನೆ ಮಾಡ್ತೇನೆ. ಸಿಕ್ಕೋ ತನಕ ಪ್ರಾರ್ಥನೆ. ನಾನು ಸಾವಿರಾರು ಜನರನ್ನು ನೋಡ್ಬಿಡಿ, ನನ್ನ ಹತ್ರ ಸಾವಿರಾರು ಜನ ನನ್ನ ಹತ್ರ ಮಾತನಾಡಿದ್ದಾರೆ. ಈ ಕಿವಿಯಲ್ಲಿ ಸುಮಾರು ಒಂದು 60-70 ಸಾವಿರ ಜನ ನನ್ನ ಹತ್ರ ಮಾತನಾಡಿದ್ದಾರೆ. ಸಿಕ್ಕುವ ತನಕ ಮಾತ್ರವೇ, ಸಿಕ್ಕಿದ ತಕ್ಷಣ ಎಲ್ಲ ಬಿಟ್ಟುಬಿಡ್ತಾರೆ, ಸಿಕ್ಕಿದ ತಕ್ಷಣ ಎಲ್ಲ ಬಿಟ್ಟುಬಿಡ್ತಾರೆ. ಇವತ್ತು ಇಲ್ಲಿ ಸಿಕ್ಕಲಿಲ್ವಾ ಇನ್ನೊಂದು ಬ್ರದರ್ ಹಿಂದೆ ಬಾಲ, ಅವರ ಹತ್ರ ಸಿಕ್ಕಲಿಲ್ವಾ ಇನ್ನೊಬ್ಬರು ಬಾಲ, ಅಯ್ಯೋ ಆ ಬ್ರದರ್ ಪವರ್ ಅಂದ ತಕ್ಷಣ ಆ ಬ್ರದರ್ ಹಿಂದೆ, ಅಯ್ಯೋ ಆ ಫಾದರ್ ಅಂದಿದ ತಕ್ಷಣ ಆ ಫಾದರ್ ಹಿಂದೆ, ಅಯ್ಯೋ ಆ ಪಾಸ್ಟರ್ ಅಂದಿದ ತಕ್ಷಣ ಆ ಪಾಸ್ಟರ್ ಹಿಂದೆ, ಅಯ್ಯೋ ಆ ಬ್ರದರ್ ಅಂತ ಹೇಳಿದ ತಕ್ಷಣ ಬರೀ ಬ್ರದರ್ಗಳು ಬ್ರದರ್ಗಳಿಂದನೆ. ಅವರು ವಾಕ್ಯ ಕೊಟ್ಟರು, ಅದು ನಾನು ಹೇಳಿದೆ ಬಿಡುಗಡೆ ಆಯ್ತು. ಅಯ್ಯೋ ದಡ್ರ ದಡ್ರ ದಡ್ರ, ಅಯ್ಯೋ ರೋಸಾರಿ ಪ್ರಾರ್ಥನೆ ಮಾಡಿದ್ರೆ ನನಗೆ ಬಿಡುಗಡೆ ಆಯ್ತು, ದಡ್ರ ದಡ್ರ ದಡ್ರ. ಯಾವ ವಾಕ್ಯ ಕೊಡೋದ್ರಿಂದಲೂ ಅಲ್ಲ, ನೀ 100 ಸಾರಿ ಹೇಳೋದ್ರಿಂದಲೂ ಅಲ್ಲ, ಅಥವಾ ನಾನು ಹೇಳೋದ್ರಿಂದಲೂ ಅಲ್ಲ, ನಾನು ನನ್ನ ಪರಿವರ್ತನೆಯ ನಿಮಿತ್ತವಾಗಿ, ನನ್ನ ಪಶ್ಚಾತ್ತಾಪದ ನಿಮಿತ್ತವಾಗಿ, ನಾನು ದೇವರನ್ನ ಕಂಡುಕೊಳ್ಳುವುದರ ನಿಮಿತ್ತವಾಗಿ, ನಾನು ದೇವರ ಕಡೆಗೆ ತಿರುಗಿಕೊಳ್ಳುವುದರ ನಿಮಿತ್ತವಾಗಿ ನಾನು ಪವಿತ್ರ ಆತ್ಮರನ್ನ ಪಡೆಯಲು ಸಾಧ್ಯ. ಪವಿತ್ರ ಆತ್ಮರನ್ನ ಪಡೆದುಕೊಳ್ಳುವುದು ಬೇರೆ, ಪವಿತ್ರ ಆತ್ಮರ ಅನುಭವವನ್ನು ಪಡೆದುಕೊಳ್ಳುವುದು ಬೇರೆ. ಪ್ರಿಯರೇ, ನಾವು ಧ್ಯಾನಿಸುತ್ತೇವೆ ಪವಿತ್ರ ಆತ್ಮರು ಎಂದು ಹೇಳುವಂತ ಸಾವಿರಾರು ಜನರನ್ನ, ಲಕ್ಷಾಂತರ ಜನ ನೋಡ್ತಾ ಇದ್ದೇವೆ. ಆದರೆ ಎಷ್ಟು ಜನ ಪವಿತ್ರಾತ್ಮಭರಿತರಾಗಿ ಜೀವಿಸ್ತಾ ಇದ್ದೇನೆ ಎಷ್ಟು ಜನ ಜೀವಿಸ್ತಾ ಇದ್ದೀರಿ ಪ್ರಶ್ನೆ. ಕ್ಷಣಾರ್ಥದಲ್ಲಿ ನಿಮ್ಮ ಮನಸ್ಸಾಕ್ಷಿ ಉತ್ತರ ಕೊಡ್ತದೆ, ಜನರನ್ನ ಮೆಚ್ಚಿಸುವುದಕ್ಕಾಗಿ ಪವಿತ್ರಾತ್ಮರು ವರ ಎಂಬುದಾಗಿ ಹೇಳ್ತೇವೆ. ನಾನು ನೋಡ್ಬೇಕು ಅವ್ರ ಗ್ರೇಡ್ ನೋಡ್ಬೇಕು. ಪ್ರೇರೆ, ನಿಜವಾದ ಪವಿತ್ರಾತ್ಮರ ವರದಾನ ಯಾವುದು ಗೊತ್ತಾ? ಚಿಕ್ಕದಾಗಿ ಹೇಳಿ ಮುಗಿಸ್ತೇನೆ. ಪ್ರೀತಿ. ವೆನ್ ವಿ ಆರ್ ಆಲ್ ಲವ್ ಎವರಿ ಆಲ್, ದಟ್ಸ್ ಎ ರಿಯಾಲಿಟಿ ರಿಯಲ್ ಆಫ್ ದಿ ಹೋಲಿ ಸ್ಪಿರಿಟ್. ಯಾವಾಗ ನಾನು ಎಲ್ಲರನ್ನ ಪ್ರೀತಿಸ್ತೇನೋ ಅದನ್ನೇ ವರ. ಫಲ ಪ್ರೀತಿಯಲ್ಲಿಯೇ ಸಂಪೂರ್ಣವಾದ ಅಡಕವಾಗಿದೆ. ನಾನು ಯಾವಾಗ ಎಲ್ಲರನ್ನು ಕ್ಷಮಿಸ್ತೇನೋ ಅದೇ ವರ, ಅದೇ ಫಲ. ಇದಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಅಲ್ಲ. ನಿನ್ನ ದೆವ್ವ ಬಿಡಿಸೋದ್ರಿಂದ ಆಗಲಿ, ರೋಗಗಳನ್ನ ಗುಣಪಡಿಸೋದ್ರಿಂದ ಆಗಲಿ, ಅಥವಾ ಏನೇ ಮಾಡೋದ್ರಿಂದ ಆಗಲಿ, ಎಲ್ಲವುಗಳಿಗಿಂತ ಶ್ರೇಷ್ಠವಾದ ವರಗಳಲ್ಲಿ ಶ್ರೇಷ್ಠ ಫಲಗಳಾಗಿರುವಂಥದ್ದು ಪ್ರೀತಿ, ಕ್ಷಮೆ. ಈ ಯಾರಲ್ಲಿ ಈ ಪ್ರೀತಿ ಕ್ಷಮೆ ಇದೆಯೋ, ವರದಾನಗಳು ಫಲಗಳು
ಅವರನ್ನು ಹುಡುಕಿ ಬರ್ತದೆ. ಯಾರಲ್ಲಿ ನಿಜವಾದ ಪ್ರೀತಿ ಕ್ಷಮೆ ನಮ್ಮಲ್ಲಿರ್ತದೋ ವರದಾನಗಳು ಫಲಗಳು ನಮ್ಮನ್ನು ಹುಡುಕಿ ಬರ್ತದೆ. ನಾವು ಹುಡುಕಿ ಹೋಗಬೇಕಾಗಿಲ್ಲ, ಯಾಕೆಂದರೆ ದೇವರು ಹೇಳುವಂಥದ್ದು ಪ್ರೀತಿ. ಪ್ರೀತಿಸಿ, ಕಣ್ಣಿಗೆ ಕಾಣುವ ಮನುಷ್ಯನನ್ನು ನೀವು ಪ್ರೀತಿಸ್ತಾ ಇಲ್ಲ, ಕಾಣದೇ ಇರೋ ದೇವರನ್ನ ಹೇಗೆ ಪ್ರೀತಿ? ಯಾರು ನೋಡಿದ್ದಾರೆ ದೇವರನ್ನ? ಯಾವನು ನೋಡಿಲ್ಲ ದೇವರನ್ನ? ಯಾವನು ನೋಡಿಲ್ಲ ದೇವರನ್ನ? ದೇವರನ್ನ ನೋಡಿದ್ದಾರೆ ನೋಡಿದ್ದಾರೆ ಅಂತ ಕುಣಿಯವ್ರನ್ನ ನಾನು ನೋಡಿದ್ದೀವಿ ಅಷ್ಟೇ. ದೇವರನ್ನ ಜೊತೆ ಮಾತಾಡ್ತಾರೆ ಮಾತಾಡ್ತಾರೆ ಅಂತ ಕುಣಿಯವ್ರನ್ನ ನಾನು ನೋಡಿದ್ದೀವಿ ಅಷ್ಟೇ. ಅವರಿಂದ ಓಡ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀವಿ ಅಷ್ಟೇ. ಇವರೆಲ್ಲ ಫ್ರಾಡ್ಗಳು, ತಪ್ಪು ತಿಳಿಬೇಡಿ. ದೇವರನ್ನ ನೋಡುವುದು ಅಷ್ಟು ಸುಲಭವಲ್ಲ. ದೇವರ ರೂಪವನ್ನು ಇದುವರೆಗೂ ವರ್ಣಿಸಿದವರು ಬಾಯಲ್ಲಿ ವರ್ಣಿಸಬಹುದು, ದೇವರನ್ನ ನೋಡಿದವರು ಯಾರೂ ಇಲ್ಲ. ದೇವರನ್ನ ನೋಡಿದಂತಹ ಭಾಗ್ಯ ಯಾರಿಗೆ ಅಂದರೆ 2000 ವರ್ಷಗಳ ಹಿಂದೆ ನಮಗಾಗಿ ಆ 3 ಮೊಳೆಗಳಲ್ಲಿ ನೇತಾಡಿದಂತಹ ಪ್ರಭು ಯೇಸುವನ್ನ ಕಣ್ಣುಗಳಿಂದ ನೋಡಿದವರು ಮಾತ್ರ. ಆದರೂ ಸಹ ಅವರನ್ನ ದೇವರು ಎಂಬುದಾಗಿ ಯಾರೂ ಅರಿಯಲಿಲ್ಲ ಜೀವಿಸುವಾಗ. ಈ ಲೋಕದಲ್ಲಿ ದೇವರಾಗಿ ಯೇಸು ಬಂದಾಗ ಅವರನ್ನ ದೇವರು ಅಂತೇಳಿ ಯಾರು ವಿಶ್ವಾಸಿಸಲೂ ಇಲ್ಲ. ಅಂದ್ರೆ ಅಂದು ಅವರನ್ನ ನೋಡಿದ ಕಣ್ಣುಗಳು ಭಾಗ್ಯ, ಅದಕ್ಕೆ ಸಮ ಹೇಳಿದ್ರು ಕಾಣದೆ ವಿಶ್ವಾಸಿಸುವರು ಭಾಗ್ಯವಂತರು. ಆದ್ರೆ ಇವತ್ತು ಯಾರು ದೇವರನ್ನ ನೋಡ್ತಾ ಇಲ್ಲ, ನೋಡ್ಲಿಕ್ಕೆ ಆಗೋದಿಲ್ಲ. ದೇವರನ್ನ ಎಲ್ಲಿ ನೋಡಬೇಕು ಅಂದ್ರೆ ಖಂಡಿತವಾಗಿ ನೋಡ್ಲಿಕ್ಕೆ ಸಾಧ್ಯ. ದೇವರನ್ನ ನಾನು ತೋರಿಸಿಕೊಡ್ತೇನೆ, ದೇವರನ್ನ ನಾನು ತೋರಿಸಿಕೊಡ್ತೇನೆ, ನಾನು ತೋರಿಸಿಕೊಡ್ತೇನೆ. ಪರರಲ್ಲಿ ನಾವು ದೇವರನ್ನ ಕಾಣಬೇಕು. ಅದು ಹೇಗೆ? ನಾನು ಪರರನ್ನ ಪ್ರೀತಿಸುವಾಗ ನಾನು ದೇವರನ್ನ ಕಾಣ್ತೇನೆ. ಪರರನ್ನ ಪ್ರೀತಿಸಬೇಕಾದ್ರೆ ನಾನು ದೇವರನ್ನ ಕಾಣ್ತೇನೆ. ಹೌದು ಪ್ರಿಯರೇ, ಪರರ ಮೂಲಕವಾಗಿ ನಾವು ದೇವರನ್ನ ಕಾಣಬಹುದು. ನೇರವಾಗಿ ದೇವರನ್ನ ಕಾಣಲಿಕ್ಕೆ ಆಗೋದಿಲ್ಲ. ಸ್ವರ್ಗಕ್ಕೆ ಹೋಗುವಾಗ ಕಾಣಬಹುದು, ಅದು ನಮಗೆ ಗೊತ್ತಿಲ್ಲ. ಯಾರು ಸ್ವರ್ಗಕ್ಕೆ ಹೋದವರು ಬಂದು ದೇವರು ಹೇಗಿದ್ದಾರೆ ಅಂತ ಫೋಟೋ ಕೊಟ್ಟವರು ಇಲ್ಲ, ಡಾಕ್ಯುಮೆಂಟ್ರಿ ಕೊಟ್ಟವರು ಇಲ್ಲ. ಹಾಗೆ ದೇವರನ್ನ ಜೊತೆ ಮಾತಾಡಿದ್ರು ಅಂತ ಹೇಳಿದ್ರು ನಾವು ತುಂಬಾ ಜನ ನೋಡ್ತೀವಿ. ಎಷ್ಟೋ ಜನ ನೋಡ್ಬೇಕು, ದೇವರ ಜೊತೆ ಮಾತಾಡಿದ್ರು, ದೇವರು ಮಾತಾಡಿದ್ರು, ದೇವರು ಮಾತಾಡಿದ್ರು, ದೇವರ ಇದೇ ಕುಣಿತ ಆಗ್ಬಿಟ್ಟಿದೆ ಎಷ್ಟೋ ಜನರದು. ಅಯ್ಯ, ಒಂದೇ ಒಂದು ವಿಷಯ, ನಿನ್ನ ಹತ್ರ ದೇವರು ಮಾತಾಡಿದ್ರು ಅಂತ ಹೇಳ್ತೀಯಲ್ಲ, ನಿನ್ನ ಜೀವನ ಹೇಗಿದೆ? ನಿನ್ನ ಮಾತು ಹೇಗಿದೆ? ನಿನ್ನ ನಡೆ ಹೇಗಿದೆ? ನಿನ್ನ ನುಡಿ ಇದೆ ಹೇಗಿದೆ? ನಿನ್ನ ಪ್ರೀತಿ ಕ್ಷಮೆ ಇದೆಯಾ? ಸಹನೆ ಇದೆಯಾ? ನಿನ್ನ ಬಾಯಿ ಶುದ್ಧವಾಗಿದೆಯಾ? ನಿನ್ನ ಹೃದಯ ಶುದ್ಧವಾಗಿದೆಯಾ? ಯೋಚನೆ ಮಾಡು. ಒಂದು ಪಕ್ಷ ದೇವರನ್ನೊಡನೆ ಮಾತನಾಡಿದರು ಅಂದರೆ ನಿನ್ನ ಜೀವನ ಸಂತ ಪೌಲರ ಜೀವನವಾಗಿ ಹೋಗ್ತದೆ. ಅವತ್ತು ಸಂತ ಪೌಲರು 13 ಪುಸ್ತಕಗಳನ್ನು ಬರೆದರು, ಇವತ್ತು ನೀನು 1300 ಪುಸ್ತಕಗಳನ್ನು ಬರೀಬಹುದು. ನಾನು ದೇವರನ್ನ ನೋಡಿದೆ, ದೇವರ ಜೊತೆ ಮಾತಾಡ್ತಾರೆ ಇಲ್ಲ, ದೇವರು ಎಲ್ಲರ ಜೊತೆ ಮಾತನಾಡ್ತಾರೆ. ಹೇಗೆ? ದೇವರ ವಾಕ್ಯದ ಮೂಲಕವಾಗಿ ಮಾತನಾಡ್ತಾರೆ, ಪ್ರತಿಯೊಬ್ಬ ಮನುಷ್ಯನ ಮೂಲಕವಾಗಿ ಮಾತಾಡ್ತಾರೆ. ಮಗ ತಪ್ಪು ಮಾಡಬೇಡ ಕಣೋ, ಏ ಪಾಪ ಮಾಡಬೇಡ ಕಣೋ, ಏ ಸುಳ್ಳೇಳ್ಬೇಡ ಕಣೋ, ಮನುಷ್ಯನ ಮೂಲಕವಾಗಿ ದೇವರು ಮಾತನಾಡ್ತಾರೆ. ದೇವರ ವಾಕ್ಯದ ಮೂಲಕವಾಗಿ, ಪವಿತ್ರ ಗ್ರಂಥದ ಮೂಲಕವಾಗಿ ದೇವರು ಮಾತನಾಡ್ತಾರೆ. ವಾಕ್ಯಗಳು ನಮಗೆ ಇನ್ಸ್ಪೈರ್ ಆಗ್ತದೆ. ಅದು ಬಿಟ್ಟು ಯಾವ ದೇವರು ಮನುಷ್ಯನಲ್ಲಿ ಮಾತನಾಡುವುದಿಲ್ಲ ಅಂತ ಒಂದು ಅರ್ಹರು ನಾವಿಲ್ಲ. ಒಂದು ಪಕ್ಷ ದೇವರು ಮಾತನಾಡಿದರೆ, ಮಾತನಾಡ್ತಾರೆ, ಮಾತನಾಡಿದರೆ ನಾನು ಈ ಲೋಕದಲ್ಲಿ ಮನುಷ್ಯನಾಗಿ ಈ ಥರ ಜೀವಿಸೋದೆ, ಐಷಾರಾಮಿಯಾಗಿ ಜೀವಿಸೋದಿಲ್ಲ. ಎಲ್ಲನೂ ಬಿಟ್ಟು ತ್ಯಜಿಸಿ ಹೋಗ್ಬಿಡ್ತೇವೆ, ಎಲ್ಲ ತ್ಯಜಿಸಿ ಬಿಟ್ಬಿಡ್ತೇವೆ. ಯಾವ ಮನೆ ಮಠ ಕೋಟಿಗಟ್ಟಲೆ ಹಣ ಮಾಡಿ ಲಕ್ಷಗಟ್ಟಲೆ ಕಾರ್ ತಗೊಂಡು ಬೈಕ್ ತಗೊಂಡು ಐಷಾರಾಮಿಯಲ್ಲಿ ಜೀವಿಸೋದಿಲ್ಲ ಯಾರುವೆ. ಈ ಎಲ್ಲ ಈ ಐಷಾರಾಮಿಯಲ್ಲಿ ಕೋಟಿಗಟ್ಟಲೆ ಬ್ಯಾಂಕ್ ಬ್ಯಾಲೆನ್ಸ್ ಮಾಡ್ಕೊಂಡಿರೋಲ್ಲ, ದೇವ್ರು ಮಾತಾಡ್ತಾರೆ, ದೇವ್ರು ಮಾತಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಹತ್ರ ದೇವರೆಲ್ಲ ಮಾತಾಡೋದು ದೆವ್ವ ಮಾತಾಡೋದು. ನೇರವಾಗಿ ಕೊಡಿ ಬಡ ಕಡ್ನ, ನೀವು ಯಾರು ಕೊಡೋದಿಲ್ಲ ಬಿಡಿ, ಅದು ನನಗೆ ಗೊತ್ತು ಚೆನ್ನಾಗಿ. ಯಾಕೆಂದ್ರೆ ಬದ ರೊಸಾರಿಯೋ ಸ್ವರ್ಗೀಯ ಯಾತ್ರೆ ಧ್ಯಾನ ಅಂದ್ರೆ ಎಲ್ರಿಗೂ ಸ್ವಲ್ಪ ಭಯ ಟೀಕೆ, ಅಯ್ಯೋ ಅವ್ರದ್ದು ಇದ್ದದೇ ಇದೆ ಅಪ್ಪ. ಯಾಕೆ? ನಾನು ದೇವರನ್ನ ತೋರಿಸ್ತೇನೆ, ದೇವರನ್ನ ಕಂಡುಕೊಳ್ಳಿ ಅಂತ ಹೇಳ್ತೇನೆ, ಪಶ್ಚಾತ್ತಾಪ ಪಡಿ ಅಂತ ಹೇಳ್ತೇನೆ, ಪಾಪವನ್ನು ಬಿಟ್ಟು ಬಿಡಿ ಅಂತ ಹೇಳ್ತೇನೆ, ಎಲ್ಲವನ್ನ ನೇರವಾಗಿ ಹೇಳ್ತೇನೆ. ಅದರಿಂದ ಸ್ವರ್ಗೀಯ ಯಾತ್ರೆ ಫಾದರ್ ಒಂದು ಗುರುಗಳು ಹೇಳ್ತಾರೆ, ಅಯ್ಯೋ ಅವನ ಶುಭ ಸಂದೇಶ ಕೇಳಿದ್ರೆ ಜನಲ್ಲ ಓಡಿಬಿಡ್ತಾರೆ ಅಂತ. ಖಂಡಿತ ಈಗ ನನಗೆ ಅರಿವಾಗ್ತಾ ಇದೆ. ಸುಮಾರು 7 ವರ್ಷಗಳ ಹಿಂದೆ ಹೇಳ್ತಾ ಇದ್ರು, ಅಯ್ಯೋ ಬ್ರದರ್ ಒಂದ್ಸಾರಿ ಪ್ರೀಚಿಂಗ್ ಕೇಳಿದ್ರೆ ಜನ ಓಡಿಬಿಡ್ತಾರೆ. ಖಂಡಿತ, ಯಾಕೆ ಹೇಳಿ? ಭಯ, ಹೇಳಿದ್ದನ್ನ ಎಲ್ಲಿ ಕೇಳಬೇಕು, ಎಲ್ಲಿ ಅನುಸರಿಸಬೇಕು ಅಂತ ಭಯ. ಇನ್ ಬಿಟ್ಬಿಡು, ಇಟ್ಕೊಳ್ಳೋಣ ಬಿಟ್ಬಿಡು ಅಂತ ಹೇಳಿದ್ರೆ ಭಯ, ಎಲ್ಲಿ ಬಿಟ್ಬಿಡು ಅಂತ ಹೇಳ್ತಾರೆ, ಅದಕ್ಕೆ ಓಡಿ ಹೋಗ್ತಾನೆ. ಕುಡಿಯಂತ ಬಿಟ್ಬಿಡು ಅಂತ ಹೇಳಿದ್ರೆ ಕುಡಿಯೋದು ಬಿಟ್ಬಿಡ್ಬೇಕಲ್ಲ ಅಂದ್ಬಿಟ್ಟು ಓಡಿಬಿಡ್ತಾರೆ. ನಿನ್ ತಂದೆ ತಾಯಿನ ಗೌರವಿಸೋದು, ನೀನ್ ಮಾಡ್ತಾ ಇರೋದು ತಪ್ಪು ಅಂತ ಹೇಳಿದ್ರೆ ಓಡಿಬಿಡ್ತಾರೆ. ಇದು ಸತ್ಯ. ಪ್ರೀತಿ ಸ್ವರ್ಗೀಯಾತ್ರೆಯ ಉದ್ದೇಶ ಇಷ್ಟೇ, ನಾವು ದೇವರನ್ನ ಕಂಡು ಹೇಗೆ ದೇವ್ ಔಟ್ ಟು ಅಂಡರ್ಸ್ಟುಡ್ ಗಾಡ್.
ಹೇಗೆ ನಾನು ಪವಿತ್ರಾತ್ಮನ ಪಡ್ಕೊಳ್ಬೇಕು, ನಾನು ಹೇಗೆ ದೇವರನ್ನ ಕಂಡುಕೊಳ್ಳಬೇಕು ಎಂಬುವಂತಹ ಮಾರ್ಗವನ್ನು ತೋರಿಸಿ ಸ್ವರ್ಗದೆಡೆಗೆ ನಿಮ್ಮನ್ನು ಕರೆದುಕೊಂಡು ಹೋಗಲು ಯತ್ನಿಸುವ ಒಂದು ಪಯಣವೇ ಸ್ವರ್ಗೀಯ ಯಾತ್ರೆ, ಒಂದು ಪ್ರಯತ್ನವೇ ಸ್ವರ್ಗೀಯ ಯಾತ್ರೆ, ಬೇರೇನೂ ಇಲ್ಲ. ಸದರಿಂದ ಪ್ರಿಯರೇ ಪ್ರಾರ್ಥಿಸಿ, ದಯವಿಟ್ಟು ಪ್ರಾರ್ಥಿಸಿ, ಪವಿತ್ರಾತ್ಮರಿಗಾಗಿ ಪ್ರಾರ್ಥಿಸಿ. ಇನ್ನೂ ಹೆಚ್ಚಿದೆ, ತುಂಬ ಈ ಸಬ್ಜೆಕ್ಟ್ ಇದೆ. ನನಗೆ ಒಂದೇ ಒಂದು ಸಬ್ಜೆಕ್ಟ್, ಈ ಒಂದೇ ಒಂದು ವಾಕ್ಯವನ್ನು ಮಾತ್ರ ವಿವರಿಸಲಿಕ್ಕೆ ಆಯಿತು. ಸುಮುಂಗ್ ಬರುವ ದಿನಗಳಲ್ಲಿ ಖಂಡಿತವಾಗಿಯೂ ನಾನು ವಿವರಿಸಲಿಕ್ಕೆ ಪ್ರಯತ್ನ ಪಡ್ತಾನೆ ಪವಿತ್ರಾತ್ಮ ಕೃಪೆಗನುಸಾರವಾಗಿ. ಅದರಿಂದ ದಯವಿಟ್ಟು ಪ್ರಿಯರೇ ಬನ್ನಿ, 1:30 ಗಂಟೆಗೆ ಈ ಶುಶ್ರೂಷೆಯಲ್ಲಿ ಬನ್ನಿ. ನಿಮ್ಮ ಸ್ನೇಹಿತರು ಎಷ್ಟು ಜನ ಇದ್ದಾರೆ, ನಿಮಗೆ ಎಷ್ಟು 10-15 ಜನ ಸ್ನೇಹಿತರು ಫ್ರೆಂಡ್ಸ್ಗಳಿರ್ತಾರೆ, ಫ್ಯಾಮಿಲಿ ಮೆಂಬರ್ಸ್, ಹೇಳಿ ಬನ್ನಿ, ಧ್ಯಾನನ ಕೇಳಿ. ಕಹಿ ಆಗಿರ್ಬೋದು, ಸ್ವಲ್ಪ ನೋವಾಗ್ಬೋದು, ಗಾಯ ಆಗ್ಬೋದು, ಬನ್ನಿ. ಇದನ್ನು ಕೇಳುವಾಗ ನಮ್ಮ ಜೀವಿತದಲ್ಲಿ ನಾವು ಬದಲಾವಣೆಯನ್ನು ಮಾಡಬಹುದು, ಪವಿತ್ರಾತ್ಮನ ಕಂಡುಕೊಳ್ಬಹುದು, ನಮ್ಮ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಕಂಡುಕೊಳ್ಬಹುದು ಎಂಬುದಾಗಿ ಬನ್ನಿ. ಕೇವಲ ಬರೀ 1 ನಿಮಿಷ ಪ್ರಾರ್ಥನೆ ಮಾಡಿ ಹೋಗುವುದಲ್ಲ ದೇವರ ಸಾಮ್ರಾಜ್ಯ, ನಮ್ಮ ಜೀವನವನ್ನು ಬದಲಾಯಿಸಿಕೊಂಡು ಹೋಗುವುದು ದೇವರ ಸಾಮ್ರಾಜ್ಯ, ನಾವು ಪರಿವರ್ತನೆ ಹೊಂದುವುದೇ ದೇವರ ಸಾಮ್ರಾಜ್ಯ. ಅದರಿಂದ ನನ್ನ ಸಹೋದರನೇ ಸಹೋದರಿ, ನಾವೆಲ್ಲರೂ ವಿಶ್ವಾಸಿಗಳಾಗೋಣ, ಪವಿತ್ರ ಆತ್ಮನ ಧರಿಸಿಕೊಂಡು ಈ ಪಂಚಶತಮ ಮಹೋತ್ಸವದ ದಿನದಲ್ಲಿ ನಾವು ನಿಜವಾಗಿ ಪವಿತ್ರ ಆತ್ಮನಿಗಾಗಿ ಹಂಬಲಿಸುವ, ಹಗಲು ರಾತ್ರಿ ಪವಿತ್ರ ಆತ್ಮನಿಗಾಗಿ ನಾವು ವಿಶ್ವಾಸ. ಯಾವ ಗುರುಗಳ ಹತ್ರ, ಯಾವ ಬ್ರದರ್ ಹತ್ರ ಹೋಗ್ಬಿಟ್ರೆ ಪವಿತ್ರ ಆತ್ಮ ಸಿಕ್ಕೋದಿಲ್ಲ, ಏನವರು ATM ಕಾರ್ಡ್ ಅಲ್ಲ, ಈಗ ಹಾಕಿದ ತಕ್ಷಣ ದುಡ್ಡು ಬಂದ್ಬಿಡಕ್ಕೆ. ಯಾವ ಬ್ರದರ್ ತಲೆ ಮೇಲೆ ಕೈ ಇಟ್ಕೊಂಡು, ಫಾದರ್ ತಲೆ ಮೇಲೆ ಕೈ ಇಟ್ಟಿದ ತಕ್ಷಣ ಪವಿತ್ರ ಆತ್ಮ ಬರ್ತಾರೆ ಅಂತ ಇಲ್ಲ. ಅದಕ್ಕೆ ನಾನು ಸಿದ್ಧನಾಗಿರ್ಬೇಕು, ನಾನು ಶುದ್ಧನಾಗಿರ್ಬೇಕು, ಸಿದ್ಧನಾಗಿರ್ಬೇಕು, ಶುದ್ಧನಾಗಿರ್ಬೇಕು, ವಿಶ್ವಾಸವುಳ್ಳವನಾಗಿರ್ಬೇಕು, ಪಶ್ಚಾತ್ತಾಪವುಳ್ಳವನಾಗಿರ್ಬೇಕು, ದೇವರನ್ನ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಸುಮ್ಮನೆ ಎತ್ಕೊಂಡಿಗೆ ATM ಕಾರ್ಡಲ್ಲಿ ಕಾರ್ಡ್ ಹಾಕಿದ ತಕ್ಷಣ ದುಡ್ಡು ಬರೋಂಗೆ, ಯಾರ ಹತ್ರ ಹೋದ ತಕ್ಷಣ ಪವಿತ್ರಾತ್ರ ಬರ್ತಾರೆ ಅಂದ್ಬಿಡಿ, ಅಲ್ಲಾಡ್ಕೊಂಡು ಕೆಳಗೆ ಬಿದ್ದು ಬಿಡೋದಲ್ಲ, ಗೊತ್ತಾಯ್ತರ. ಸೊ ಕಂಡುಕೊಳ್ಳುವ, ಪ್ರಾರ್ಥಿಸುವ, ದೇವರು ನಿಮ್ಮನ್ನು ಆಶ್ವರಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ಜಾರಿಯೋ ಪಾಂಡೋಪುರ. ಲಿಂಕು ಸ್ವರ್ಗೀಯ ಯಾತ್ರೆ ಲಿಂಕ್ ನಿಮಗೆ ಗೊತ್ತು, ಸ್ವರ್ಗೀಯ ಯಾತ್ರೆ ಅಂತ ಟೈಪ್ ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಲಿಂಕ್ ಸಿಗ್ತದೆ. ಸೊ ಲೈವ್ಗೆ ಬನ್ನಿ, ಲೈವಲ್ಲಿ ಒಂದಾಗಿ ಅವೆಲ್ಲರೂ ದೇವರ ಸಾಮ್ರಾಜ್ಯವನ್ನು ಕಂಡುಕೊಳ್ಳುವ ನಿಮಗಾಗಿ ಪ್ರಾರ್ಥಿಸ್ತೇನೆ. ದೂರವಾಣಿ ಸಂಖ್ಯೆ ನಿಮ್ಮ ಪ್ರಶ್ನೆಗಳಿಗೆ, ಪ್ರಾರ್ಥನೆಗೆ 0990-24-23-181. ಮೇ ಗಾಡ್ ಬ್ಲೆಸ್ ಯು. ಪ್ಲೀಸ್ ಲಾರ್ಡ್.